ನಮಸ್ಕಾರ ಪ್ರಕಾಶ್ ಎಲ್ರಿಗೂ ನಮಸ್ಕಾರ ಹಾಗೂ ನಮಸ್ಕಾರ ಎಲ್ರಿಗೂ ಎಲ್ಲೇ ಇದ್ರು ಇದು ಒಂದು ಸುಯೋಗ ಮತ್ತು ನಾನು ಇದನ್ನ ಪರಿಸರದ ಹಿತದೃಷ್ಟಿಯಲ್ಲಿ ದೇಶದ ಭವಿಷ್ಯಕ್ಕೆ ಮಹತ್ವದ ಸಾಧ್ಯತೆ ಅಂತ ಭಾವಿಸ್ತೀನಿ ಪರಿಸರ ವಿಜ್ಞಾನ ಅಂದ್ರೆ ಕೇವಲ ಪಠ್ಯ ವಿಷಯ ಅಲ್ಲ ಇದು ನಾವು ಉಸಿರಾಡುವ ಗಾಳಿ ನಾವು ಕುಡಿಯುವ ನೀರು ತಿನ್ನುವ ಊಟ ನಿಂತಿರುವ ನೆಲ ಇದನ್ನು ಪೋಷಿಸದೆ ಇದರ ಕಾಳಜಿ ವಹಿಸದೆ ಜೀವನವನ್ನ ಗಗನಚುಂಬಿ ಕಟ್ಟಡದಿಂದ ನೋಡೋದು ವಾಸ್ತವ ಅಲ್ಲ ಇಡೀ ಜಗತ್ತು ಇದನ್ನು ಕಠಿಣವಾದ ರೀತಿಯಲ್ಲಿ ಕಂಡುಕೊಳ್ತಾ ಇದೆ ಆದರೆ ಭಾರತ ಅನೇಕ ರೀತಿಯಲ್ಲಿ ನಾವು ಇನ್ನು ವ್ಯವಸಾಯದಲ್ಲೇ ಇಲ್ಲಿ ಅರವತ್ತೈದು ಪ್ರತಿಶತ ಜನ ಇನ್ನು ಭೂಮಿಯೊಂದಿಗೆ ಸಂಪರ್ಕದಲ್ಲಿದ್ದಾರೆ ನನಗೆ ಅನಿಸೋ ರೀತಿ ಇಂಥ ಸಂದರ್ಶನಗಳಿಗೆ ಮತ್ತು ಕಾರ್ಯ ನೀತಿಗಳ ಹಾಗೂ ನಡವಳಿಕೆ ಮೂಲಕ ದೇಶವನ್ನ ಮುಂದೆ ತೆಗೆದುಕೊಂಡು ಹೋಗಲಿಕ್ಕೆ ಇದು ಸೂಕ್ತ ಸಮಯ ಇದ್ರ ಮೂಲಕ ನಾವು ಮೊದಲು ಹಾನಿಯನ್ನುಂಟು ಮಾಡಿ ನಂತರ ಸರಿಪಡಿಸಿಕೊಳ್ಳೋದನ್ನ ನಿಲ್ಲಿಸಿ ಸ್ವಲ್ಪ ಹಾನಿ ಈಗಾಗಲೇ ಆಗಿದೆ ಆದರೂ ನೂರು ಪ್ರತಿಶತ ಜನಸಂಖ್ಯೆ ಮಣ್ಣನ್ನು ಬಿಟ್ಟು ಹೋಗಿಲ್ಲ ಅರವತ್ತೈದು ಪ್ರತಿಶತ ಈಗಲೂ ಭೂಮಿಯೊಂದಿಗೆ ಇದ್ದಾರೆ ಆದ್ದರಿಂದ ಇದು ಸಂಭಾಷಣೆಗೆ ಸೂಕ್ತ ಸಮಯ ದೇಶವನ್ನು ನಾವು ಏನು ಮಾಡಲು ಹೊರಟಿದ್ದೀವೋ ಅದರ ಸಂಬಂಧ ನಮ್ಮ ಕಾರ್ಯ ನೀತಿ ನಮ್ಮ ನಡವಳಿಕೆ ಬದ್ಧತೆ ಇವೆಲ್ಲವನ್ನ ನೋಡೋ ಸೂಕ್ತ ಸಮಯ ಯಾಕಂದ್ರೆ ದೇಶ ಅನ್ನೋದು ಕೇವಲ ಒಂದು ಕಲ್ಪನೆ ಅಲ್ಲ ದೇಶ ಅಂದ್ರೆ ಜನರು ದೇಶ ಅಂದ್ರೆ ಈಗ ನಾವು ನಿಂತಿರುವ ಭೂಮಿ ಅದನ್ನೇ ನಾವು ತಾಯಿ ಅಂತೀವಿ ಇಲ್ಲಿ ಸಾಮಾನ್ಯವಾಗಿ ಭೂಮಿ ತಾಯಿ ಅಂತಾನೆ ಕರಿತೀವಿ ಅದರಿಂದ ಯಾವುದು ನಮ್ಮ ಅಸ್ತಿತ್ವದ ಮೂಲ ಅಂತ ಕರಿತೀವೋ ಅದರ ಮೇಲೆ ಅಲಕ್ಷ್ಯದಿಂದ ನಡೆಯೋ ಹಾಗಿಲ್ಲ ನಮಗೆ ತೋಚಿದಂತೆ ನಾವೇನೂ ಮಾಡೋಕ್ಕಾಗಲ್ಲ ನಾವೇನೇ ಮಾಡಿದ್ರೂ ಕಾಳಜಿಯಿಂದ ಮತ್ತು ಜಾಗೃತಿಯಿಂದ ಮಾಡಬೇಕಾಗುತ್ತೆ ನಾವು ಈ ಮಣ್ಣಿನಿಂದಲೇ ಬೆಳೆದು ಬಂದಿದೀವಿ ಈ ಮಣ್ಣಿನಲ್ಲೇ ಕೊನೆಗೆ ಸೇರ್ತೀವಿ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ಹೀಗೆ ಹೇಳ್ತಾ ಪ್ರಕಾಶ್ ಜಿ ನೀವು ಇಲ್ಲಿರೋದು ಬಹಳ ಆನಂದವಾಗಿದೆ ಕಳೆದ ಹಲವು ವರ್ಷಗಳಲ್ಲಿ ನೀವು ತೆಗೆದುಕೊಂಡಿರೋ ಅನೇಕ ನಡವಳಿಕೆಗಳು ಪೂರಕವಾಗಿವೆ ಹಾಗೂ ಪ್ರೇರೇಪಣೆ ತಂದಿದೆ ಅದರಿಂದ ಅದರ ಬಗ್ಗೆ ನೀವು ಇನ್ನೂ ಹೇಳಬಹುದು ಹೌದು ಗುರುಜಿ ಮೊದಲು ಇಂದು ನಿಮಗೆ ಶುಭ ಹಾರೈಸ್ತೇನೆ ಯಾಕಂದ್ರೆ ಇಂದು ನಿಮ್ಮ ಜನ್ಮದಿನ ಮತ್ತು ನೀವು ಪೂರ್ಣ ನೂರು ವರ್ಷಗಳ ಸಕ್ರಿಯ ಜೀವನವನ್ನು ಬದುಕುತ್ತೀರಿ ಅಂತ ನಾನು ಬಹಳಷ್ಟು ಕೆಲಸ ತುಂಬಾ ಕೆಲಸ ಮತ್ತು ನಾನು ವಯಸ್ಸಿನಲ್ಲಿ ನಿಮಗೆ ಹಿರಿಯನಾಗಿದ್ದೇನೆ ಆದರೆ ನೀವು ಅನೇಕ ವಿಷಯಗಳಲ್ಲಿ ಹಿರಿಯರು ಯಾಕೆ ನಾನು ನಿಮ್ಮತ್ತ ಆಕರ್ಷಿತನಾದೆ ಅಂದ್ರೆ ನಿಮ್ಮ ಇನ್ನರ್ ಇಂಜಿನಿಯರಿಂಗ್ ಸಿದ್ಧಾಂತ ಲಕ್ಷಾಂತರ ಉಜ್ವಲ ಅನುಯಾಯಿಗಳು ಭೇಟಿ ನೀಡುವ ಆಶ್ರಮ ಆದಿಯೋಗಿ ಪ್ರತಿಮೆ ನಿಮ್ಮ ಭಾನುವಾರ ಸತ್ಸಂಗ ಮತ್ತು ನಿಮಗೆ ನೆನಪಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಈ ಸಚಿವಾಲಯದ ಉಸ್ತುವಾರಿ ವಹಿಸಿಕೊಂಡಾಗ ನಾವು ಅಧಿಕಾರಿಗಳಿಗಾಗಿ ಆಯೋಜಿಸಿದ್ದ ಚಿಂತನ್ ಶಿಬಿರಕ್ಕಾಗಿ ನಾನು ದೂರವಾಣಿ ಕರೆ ಮಾಡಿದಾಗ ನೀವು ಗವಾಹಟಿಗೆ ಬಂದಿದ್ರಿ ಮತ್ತು ಈ ಸಮಯದಲ್ಲಿ ನೀವು ಅವರಿಗೆ ಕರ್ತವ್ಯದ ಬಗೆಗಿನ ಮೌಲ್ಯಗಳ ಕುರಿತು ನಾವು ಯಾಕೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವ ಬಗ್ಗೆ ಉಪನ್ಯಾಸ ನೀಡಿದ್ರಿ ಮತ್ತು ನದಿ ಪುನರುಜ್ಜೀವನಗೊಳಿಸೋಕ್ಕೆ ನೀವು ಏನು ಪ್ರಾರಂಭಿಸಿರುವಿರೋ ಅದು ಬಹಳ ಮುಖ್ಯವಾದ ಕಾರ್ಯಕ್ರಮ ಭಾರತ ಸರ್ಕಾರ ಈಗಾಗಲೇ ನಿರ್ಧರಿಸಿದೆ ಮತ್ತು ಪರಿಸರ ಮತ್ತು ಅರಣ್ಯ ಸಚಿವಾಲಯದಲ್ಲಿ ನಾವು ಈಗಾಗಲೇ ಹದಿಮೂರು ನದಿಗಳಿಗೆ ಡಿ ಪಿ ಆರ್ಗಳನ್ನು ಸಿದ್ಧಪಡಿಸಿದ್ದೇವೆ ಗಂಗಾ ಈಗಾಗಲೇ ಅನುಷ್ಠಾನದಲ್ಲಿದೆ ಜೇಲಂ ಚಿನಾಬ್ ರವಿ ಸತ್ಲಜ್ ಬಿಯಾಸ್ ಯಮುನಾ ಬ್ರಹ್ಮಪುತ್ರ ಮಹಾನದಿ ಕೃಷ್ಣಾ ಗೋದಾವರಿ ಕಾವೇರಿ ಲೂನಿ ಮತ್ತು ನರ್ಮದಾ ಆದ್ದರಿಂದ ಭಾರತದಲ್ಲಿ ಹದಿಮೂರು ಪ್ರಮುಖ ನದಿ ವ್ಯವಸ್ಥೆಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಬಹಳ ಮುಖ್ಯವಾಗಿ ನಾವು ಈ ವರ್ಷಕ್ಕೆ ಏನು ಪ್ರಸ್ತಾಪಿಸುತ್ತಿದ್ದೇವೆ ಮತ್ತು ಒಂದು ಸಣ್ಣ ಪ್ರಸಂಗ ಹೇಳಿ ನಂತರ ನಾನು ನಿಲ್ಲಿಸ್ತೀನಿ ನಾನು ಕೊಲ್ಲಾಪುರ ಜಿಲ್ಲೆಯ ಕಾಡಿನ ಬಳಿ ಇರುವ ದೂರದ ಕಾಡಿಗೆ ಭೇಟಿ ನೀಡುತ್ತಿದ್ದೆ ರೈತರು ಓ ಆನೆಗಳು ಬಂದು ನಮ್ಮ ಬೆಳೆ ನಾಶಪಡಿಸ್ತಿವೆ ಅಂತಂದರು ಹಾಗಾಗಿ ನಾನು ಅರಣ್ಯ ಅಧಿಕಾರಿಗಳನ್ನು ಕರೆದು ಕೇಳಿದೆ ಇದಕ್ಕೆ ಏನು ಮಾಡ್ಬೋದು ಅವರು ಕೆಲವು ತಾಂತ್ರಿಕ ವಿಚಾರಗಳನ್ನು ಹೇಳ್ತಿದ್ರು ನಾನು ಅವನ್ನು ಸಾಯಿಸ್ಬೇಕಾ ಏನು ಮಾಡ್ಬೋದು ಅಂತ ಕೇಳಿದೆ ಆಗ ರೈತರು ಇಲ್ಲ 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 ನಾವು ಯಾವತ್ತೂ ಕೊಲ್ಲೋದಿಲ್ಲ ಅದೇ ಭಾರತ ಅಂದರೆ ಯಾವುದನ್ನು ಕೊಲ್ಲುವುದು ನಮಗೆ ಇಷ್ಟ ಇಲ್ಲ ನಿಮಗೆ ಗೊತ್ತಿರ್ಬೋದು ಆಸ್ಟ್ರೇಲಿಯಾದಲ್ಲಿ ಇತ್ತೀಚೆಗೆ ಸಾವಿರಾರು ಒಂಟೆಗಳು ಕೊಲ್ಲಲ್ಪಟ್ಟವು ಆದರೆ ಯಾರ ಬೆಳೆ ನಾಶವಾಗಿದೆಯೋ ಆ ನಮ್ಮ ರೈತರು ಹೇಳ್ತಾರೆ ಪ್ರಾಣಿಗಳನ್ನು ಕೊಳ್ಬೇಡಿ ಅಂತ ಮತ್ತು ನೀವು ಏನು ಮಾಡ್ತೀರಿ ಅವುಗಳು ಏಕೆ ಹೊರಗೆ ಬರ್ತೀವಿ ಒಬ್ಬರು ನನಗೆ ವಿವರಿಸಿದ್ರು ಅವುಗಳು ಏಕೆ ಹೊರಗೆ ಬರ್ತೀವಿ ಅಂದರೆ ಕಾಡಿನಲ್ಲಿ ಸಾಕಷ್ಟು ಮೇವು ಮತ್ತು ನೀರು ಸಿಕ್ತಿಲ್ಲ ಆದ್ರಿಂದಲೇ ಅವುಗಳು ಬರ್ತಿವೆ ನಂತರ ನಾನು ನನ್ನ ಅಧಿಕಾರಿಗಳಿಗೆ ನಾವು ಕಾಡಿನಲ್ಲಿ ನೀರು ಮತ್ತು ಮೇವು ವೃದ್ಧಿಸುವ ಕಾರ್ಯಕ್ರಮನ ಹೊಂದಬೇಕು ಅಂತ ಹೇಳಿದೆ ಈಗ ನಾವು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಇಪ್ಪತ್ತೆಂಟು ಕಾಡುಗಳನ್ನು ಆಯ್ಕೆ ಮಾಡಿದ್ದೀವಿ ತಲಾ ಹತ್ತು ಸಾವಿರ ಹೆಕ್ಟೇರ್ ಮತ್ತು ಜಲಾನಯನ ಪ್ರದೇಶದ ಸಂಸ್ಕರಣೆಯನ್ನು ಮಾಡಲಾಗುತ್ತೆ ಮತ್ತು ಡಿ ಪಿ ಆರ್ಗಳನ್ನು ಲೈಡರ್ ಸೇವೆಯ ಮೂಲಕ ತಯಾರಿಸಲಾಗುತ್ತಿದೆ ಆಧುನಿಕ ತಂತ್ರಜ್ಞಾನ ಮತ್ತು ನಾವು ಕಣಿವೆಯನ್ನು ತಲುಪುತ್ತಿದ್ದೇವೆ ಮತ್ತು ಎಲ್ಲ ಜನಾಯ ಜಲಾನಯನ ಸಂಸ್ಕರಣಾ ಘಟಕಗಳು ಪುಣೆ ಜಿಲ್ಲೆಯ ಹನ್ನೊಂದು ಹಳ್ಳಿಗಳಲ್ಲಿ ನಾನು ಜಲಾನಯನ ಅಭಿವೃದ್ಧಿ ಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದೆ ಆದ್ದರಿಂದ ಇದು ನಮ್ಮ ಬದ್ಧತೆ ಆಗಿದೆ ಮತ್ತು ಇಲ್ಲೇ ನಮ್ಮಿಬ್ಬರಲ್ಲಿ ಸಾಮ್ಯತೆ ಇರೋದು ಮತ್ತು ನಿಮ್ಮಂತಹ ಜನರಿಂದ ಸಾಮಾಜಿಕ ಕಾರ್ಯಕರ್ತರಿಂದ ನಿಜವಾಗಿ ಈ ಕ್ಷೇತ್ರದಲ್ಲಿರುವವರಿಂದ ಆ ಉಪಾಯಗಳು ಬರ್ತವೆ ಅಂತ ನಾನು ಯಾವಾಗಲೂ ಭಾವಿಸ್ತೇನೆ ಸರ್ಕಾರ ಜಾರಿಗೆ ಜಾರಿಗೆ ತರಬೇಕಾಗಿದೆ ನಿಮ್ಮ ಶಕ್ತಿ ಉಪಾಯಗಳನ್ನು ಮಾಡೋದು ನಮ್ಮ ಶಕ್ತಿ ಅದನ್ನು ವೃದ್ಧಿಸೋದು ಅದನ್ನೇ ನಾವು ಅದರಿಂದ ಗುರುಜಿ ಪ್ರಣಾಮ ಕಾಡಿನಲ್ಲಿ ಮೇವು ಮತ್ತು ನೀರನ್ನು ಪೂರೈಸುವ ಬಗ್ಗೆ ನೀವು ಈಗ ಹೇಳಿದ್ದು ಬಹಳ ಮುಖ್ಯ ಯಾಕಂದ್ರೆ ಮನುಷ್ಯ ಪ್ರಾಣಿ ಸಂಘರ್ಷ ನಡೀಬಾರದು ಯಾಕಂದ್ರೆ ನಾವೆಲ್ಲರೂ ಒಂದು ಸೀಮಿತ ಪ್ರಮಾಣದ ಭೂಮಿಯಲ್ಲೇ ವಾಸಿಸಬೇಕಾಗಿದೆ ಮತ್ತು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಆನೆಗಳು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಿಲ್ಲ ಅಥವಾ ಹುಲಿಗಳು ತಮ್ಮ ಜನಸಂಖ್ಯೆಯನ್ನು ಹೆಚ್ಚಿಸಿಲ್ಲ ಆದರೆ ಮನುಷ್ಯರಾದ ನಾವು ಜನಸಂಖ್ಯೆಯನ್ನು ಅಗಾಧವಾಗಿ ಹೆಚ್ಚಿಸಿದ್ದೇವೆ ಆದ್ದರಿಂದ ರಾಜಿ ಮಾಡಿಕೊಳ್ಬೇಕಾದದ್ದು ನಾವು ಅವುಗಳಲ್ಲ ಹೌದು ಹೌದು ಯಾಕಂದ್ರೆ ನಾನು ಅರವತ್ತು ವರ್ಷಗಳ ಹಿಂದೆ ಶಾಲೆಯಲ್ಲಿದ್ದಾಗ ನಮ್ಮ ಜನಸಂಖ್ಯೆ ಕೇವಲ ಮೂವತ್ತು ಕೋಟಿ ಇತ್ತು ಮತ್ತು ಈಗ ನಾವು ನೂರ ಮೂವತ್ತು ಕೋಟಿ ಆದ್ದರಿಂದ ಇದು ಒಂದು ದೊಡ್ಡ ವ್ಯತ್ಯಾಸವಾಗಿದೆ ನೂರು ಕೋಟಿ ಸೇರ್ಪಡೆಯಾಗಿದೆ ಹೆಚ್ಚಿನ ನಿರ್ಬಂಧಗಳಿವೆ ವಿಶ್ವದ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಭೂ ಪ್ರದೇಶದಲ್ಲಿ ಕೇವಲ ನಾಲ್ಕು ಪ್ರತಿಶತಷ್ಟು ಶುದ್ಧ ಮಳೆ ನೀರಿನ ಸಂಪನ್ಮೂಲಗಳು ವಿಶ್ವದ ಜನಸಂಖ್ಯೆ ಹದಿನಾರು ಪ್ರತಿಶತ ಮತ್ತು ಹದಿನಾರು ಪ್ರತಿಶತದಷ್ಟು ಜಾನುವಾರು ಜನಸಂಖ್ಯೆ ಇವೆರಡಕ್ಕೂ ಭೂಮಿ ಬೇಕು ನೀರು ಮತ್ತು ಮೇವು ಅಥವಾ ಆಹಾರ ಬೇಕು ಹಾಗೂ ನಮ್ಮಲ್ಲಿ ಬಹಳ ಸೀಮಿತ ಸ್ಥಳವಿದೆ ಆ ನಿರ್ಬಂಧಗಳಲ್ಲೂ ನಾವು ವಿಶ್ವದ ಎಂಟು ಪ್ರತಿಶತದಷ್ಟು ಜೀವ ವೈವಿಧ್ಯತೆಯನ್ನು ಹೊಂದಿದ್ದೀವಿ ಆದ್ದರಿಂದ ಅದುವೇ ಭಾರತದ ಸಂಸ್ಕೃತಿ ಅದೇ ನಮ್ಮ ಕೆಲಸದ ಮೇಲೆ ಪರಿಣಾಮ ಬೀರೋದು ಹೌದು ಸರ್ ಆದರೆ ಮಾರುಕಟ್ಟೆ ಬೆಳವಣಿಗೆಗಳು ಮತ್ತು ಕೈಗಾರಿಕೀಕರಣವಾಗಿ ಮತ್ತು ದುರದೃಷ್ಟವಶಾತ್ ನಮ್ಮ ಬೆಳವಣಿಗೆಗಳ ಕಲ್ಪನೆ ಪಾಶ್ಚಿಮಾತ್ಯ ಮಾರುಕಟ್ಟೆಗಳಿಂದ ಹೆಚ್ಚಾಗಿ ನಡೀತಾ ಇದೆ ಇಂದು ನಾವು ಅದನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಂತ ಕರೀಬಹುದು ನಾವು ಅಭಿವೃದ್ಧಿಯ ಹಂತದಲ್ಲಿದ್ದು ಅಲ್ಲಿ ನಾವು ಇನ್ನು ನಮ್ದೇ ಸಂಸ್ಕೃತಿಯ ಶೈಲಿಯನ್ನು ಬೆಳೆಸ್ಕೊಳ್ಬಹುದು ಈ ದೇಶಕ್ಕೆ ಅಮೂಲ್ಯವಾದದ್ದನ್ನ ನಮ್ಮದೇ ಆದ ಮಾರ್ಗಗಳಲ್ಲಿ ಸಂರಕ್ಷಿಸಬಹುದು ಅಂತ ನಾನು ಭಾವಿಸ್ತೀನಿ ಅದರಿಂದ ಇದೇ ಪ್ರಯತ್ನದಲ್ಲಿ ನಾವು ಭೂಮಿಯಲ್ಲಿ ಕೃಷಿ ಮಾಡುವ ವಿಧಾನದಲ್ಲಿ ಕೆಲವು ಮೂಲಭೂತ ಬದಲಾವಣೆಗಳನ್ನ ತರಲಿಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಮತ್ತು ನಾವು ಭೂಮಿಗೆ ಹೇಗೆ ಸಂಬಂಧ ಹೊಂದಿದ್ದೇವೆ ಮತ್ತು ಈ ಭೂಮಿಯನ್ನು ನಾವು ಹೇಗೆ ಸಂರಕ್ಷಿಸಬಹುದು ಯಾಕಂದ್ರೆ ಇದೀಗ ವಿಶ್ವದ ಹೆಚ್ಚಿನ ಅಧ್ಯಯನಗಳು ಈ ಪ್ರಪಂಚದಲ್ಲಿ ಇನ್ನು ಅರವತ್ತು ವರ್ಷಗಳಿಗೆ ಆಗುವಷ್ಟು ಮಾತ್ರ ಕೃಷಿಗೆ ಮೇಲ್ಮಣ್ಣು ಇದೆ ಅಂತ ಹೇಳ್ತೀವಿ ಪ್ರತಿದಿನ ನಾವು ಹೇಗೆ ಕೃಷಿ ಮಾಡಿದ್ರೂ ಹೊರ ಹೊರತೆಗೀತಿದೀವಿ ಮತ್ತು ಅಗತ್ಯವಾದ ಸಾವಯವ ಅಂಶವನ್ನ ಮತ್ತೆ ಹಾಕಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಯಾಕಂದ್ರೆ ಸಾವಯವ ಅಂಶ ಮರದ ಕಸ ಮತ್ತು ಪ್ರಾಣಿಗಳ ತ್ಯಾಜ್ಯದಿಂದ ಮಾತ್ರ ಬರಬಹುದಾಗಿದೆ ಈ ಎರಡೂ ವಿಷಯಗಳು ಬಹಳ ವಿರಳವಾಗಿದೆ ದೇಶದಲ್ಲಿ ಕನಿಷ್ಠ ಮೂವತ್ತ್ ಮೂರು ಪ್ರತಿಶತದಷ್ಟು ಹಸಿರು ಹೊದಿಕೆಯಾಗಿ ಮಾಡುವ ಉದ್ದೇಶವನ್ನು ಭಾರತ ಸರ್ಕಾರ ಹೊಂದಿದೆ ಆ ಮಿಷನ್ ಅನ್ನು ಕೃಷಿ ಭೂಮಿಯನ್ನು ಒಳಗೊಂಡಂತೆ ನಾವು ಪೂರ್ಣಗೊಳಿಸಿದ್ರೆ ಯಾಕಂದ್ರೆ ಇಪ್ಪತ್ಮೂರು ಪ್ರತಿಶತದಷ್ಟು ಭೂಮಿ ಅರಣ್ಯವಾಗಿದೆ ಇದರಲ್ಲಿ ನೂರು ಪ್ರತಿಶತವೂ ಅರಣ್ಯ ಪ್ರದೇಶವಲ್ಲ ಕೆಲವು ದಟ್ಟವಾದ ಕಾಡುಗಳು ಕೆಲವು ಮಧ್ಯಮ ಕೆಲವು ಸಣ್ಣ ಕಾಡುಗಳು ಆದ್ದರಿಂದ ಕಾಡುಗಳನ್ನು ಮರಿ ಸೃಷ್ಟಿಸುವುದು ಬಹಳ ದೊಡ್ಡ ಪ್ರಕ್ರಿಯೆ ಮತ್ತು ಇದು ಬಹಳ ಸಮಯ ತೆಗೆದುಕೊಳ್ಳುವ ಪ್ರಕ್ರಿಯೆ ಆದರೆ ಜಮೀನಿನಲ್ಲಿ ಮರಗಳನ್ನು ಮತ್ತೆ ಬೆಳೆಸುವುದರ ಅರ್ಥ ಏನಂದ್ರೆ ಈಗಿನಿಂದ ಉತ್ಪಾದನೆಗಾಗಿ ಅರಣ್ಯವನ್ನು ಬಳಸಿಕೊಳ್ಳುವ ಪ್ರಶ್ನೆಯೇ ಬರಬಾರದು ಅಭಿವೃದ್ಧಿ ಉದ್ದೇಶಗಳಿಗಾಗಿ ನಾವು ಸ್ವಾಭಾವಿಕವಾಗಿ ಹೊಂದಿರುವ ಟಿಂಬರ್ ಮತ್ತು ಮರದ ಅಗತ್ಯವನ್ನು ನಮ್ಮ ಸ್ವಂತ ಭೂಮಿಯಲ್ಲಿ ಬೆಳೆಸಬೇಕು ಏಕೆಂದರೆ ಈಗ ದೇಶ ಅರವತ್ಮೂರು ಸಾವಿರ ಕೋಟಿ ಮೌಲ್ಯದ ಟಿಂಬರ್ ಅನ್ನು ಮತ್ತು ಒಂದು ಲಕ್ಷ ಹನ್ನೆರಡು ಸಾವಿರ ಕೋಟಿ ಮೌಲ್ಯದ ಟಿಂಬರ್ ಪದಾರ್ಥಗಳನ್ನು ಆಮದು ಮಾಡಿಕೊಳ್ತಿದೆ ನಮ್ಮ ರೈತರು ಏಕೆ ಇದರಿಂದ ಪ್ರಯೋಜನ ಪಡೆಯಬಾರದು ಆದ್ದರಿಂದ ಭೂಮಿಯ ಒಂದು ಭಾಗವನ್ನು ಮರ ವ್ಯವಸಾಯವಾಗಿ ಪರಿವರ್ತಿಸುವುದರಿಂದ ಈ ಆದಾಯವನ್ನು ರೈತನಿಗೆ ತರೋದು ಮಾತ್ರವಲ್ಲ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ರೈತರು ಮರ ವ್ಯವಸಾಯ ಅಳವಡಿಸಿರುವುದನ್ನು ನಾವು ತೋರಿಸಿಕೊಟ್ಟಿದ್ದೀವಿ ಅದರ ಜೊತೆಗೆ ಅತ್ಯಂತ ಮುಖ್ಯವಾದ ವಿಷಯ ಅಂದರೆ ಮಣ್ಣು ಸಮೃದ್ಧವಾಗುತ್ತೆ ಮಣ್ಣನ್ನು ಮಣ್ಣು ಎಂದು ಪರಿಗಣಿಸಬೇಕಾದ್ರೆ ಅದರಲ್ಲಿ ಕನಿಷ್ಠ ಎರಡು ಪ್ರತಿಶತದಷ್ಟು ಸಾವಯವ ಅಂಶವಾಗಿರಬೇಕು ಅಂತ ವಿಶ್ವಸಂಸ್ಥೆ ನಿಗದಿಪಡಿಸಿದೆ ಆದರೆ ಭಾರತದ ಸುಮಾರು ಐವತ್ತೆರಡು ಪ್ರತಿಶತದಷ್ಟು ಮಣ್ಣಿನಲ್ಲಿ ಕೇವಲ ಪಾಯಿಂಟ್ ಐದು ಪ್ರತಿಶತದಷ್ಟು ಸಾವಯವ ಅಂಶವಿದೆ ಯಾಕಂದ್ರೆ ಕಳೆದ ನಲವತ್ತು ವರ್ಷಗಳಲ್ಲಿ ಕೇವಲ ನಾವು ರಸಗೊಬ್ಬರಗಳನ್ನು ಬಳಸಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಸಾಕಾಗುವಷ್ಟು ಸಾವಯವ ಅಂಶಗಳಿಲ್ಲ ಮರಗಳಿಲ್ಲ ಜಮೀನಿನಲ್ಲಿ ಪ್ರಾಣಿಗಳಿಲ್ಲ ನಾವು ಮರಗಳನ್ನು ಮತ್ತೆ ತರಬೇಕಾಗಿದೆ ಮತ್ತು ನಾವು ಇದನ್ನು ಪ್ರದರ್ಶಿಸಿದ್ದೇವೆ ಇದರ ಮೂಲಕ ಪೋಷಕಾಂಶಗಳ ಮಟ್ಟ ಹೆಚ್ಚಾಗುತ್ತೆ ಪ್ರಧಾನಮಂತ್ರಿ ಅವರನ್ನು ಅವರ ಮನ್ ಕಿ ಬಾತ್ನಲ್ಲಿ ನನಗೆ ತಿಳಿದಿದೆ ಅವರ ನಾನು ಮಾತನ್ನು ಕೇಳಿಲ್ಲ ಆದರೆ ಜನರು ಅವರ ಮಾತಿನ ಸಾರಾಂಶವನ್ನು ನಮಗೆ ಕಳಿಸಿದ್ದಾರೆ ಅವರು ಈ ತಿಂಗಳನ್ನು ಪೌಷ್ಟಿಕಾಂಶದ ಮಾಸವನ್ನಾಗಿ ಮಾಡುವ ಬಗ್ಗೆ ಮಾತನಾಡುತ್ತಿದ್ದಾರೆ ನೋಡಿ ಪೌಷ್ಟಿಕಾಂಶ ಸಂಭವಿಸಬೇಕಾದರೆ ಅತ್ಯಂತ ಮುಖ್ಯವಾದ ವಿಷಯ ಮಣ್ಣು ಸಮೃದ್ಧವಾಗಿರಬೇಕು ನಾವು ಮಧ್ಯಾಹ್ನದ ಊಟದ ಬಗ್ಗೆ ಯೋಚಿಸ್ತೇವೆ ಅಂತ ನನಗೆ ತಿಳಿದಿದೆ ನಾವು ಅವರಿಗೆ ಬಿ ಕಾಂಪ್ಲೆಕ್ಸ್ ಮಾತ್ರೆಗಳನ್ನು ನೀಡುವ ಬಗ್ಗೆ ಯೋಚಿಸುತ್ತೇವೆ ಮತ್ತು ಇದು ಅದು ಅದು ಉತ್ತಮವೇ ತುರ್ತು ಕ್ರಮವಾಗಿ ಅದರ ಅಗತ್ಯವಿದೆ ಯಾಕಂದ್ರೆ ನಾವು ಈಗ ವಿಶ್ವದ ದೊಡ್ಡ ಪೋಷಕಾಂಶಗಳ ಕೊರತೆ ಇರುವ ಜನರನ್ನ ಹೊಂದಿದ್ದೀವಿ ಆದರೆ ಅದನ್ನು ಮಣ್ಣಿನ ಗುಣಮಟ್ಟವನ್ನು ಬದಲಾಯಿಸುವ ಮೂಲಕ ಸುಲಭವಾಗಿ ಬದಲಾಯಿಸಬಹುದು ಯಾಕಂದ್ರೆ ಅಧ್ಯಯನಗಳ ಪ್ರಕಾರ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತದಲ್ಲಿನ ತರಕಾರಿಗಳು ತಮ್ಮ ನಲವತ್ತು ಪ್ರತಿಶತ ಪೋಷಕಾಂಶಗಳನ್ನು ಕಳೆದುಕೊಂಡಿವೆ ಇದನ್ನು ನಾವು ಮತ್ತೆ ತುಂಬಬೇಕಾಗಿದೆ ಮರ ವ್ಯವಸಾಯದಿಂದ ಇದನ್ನು ಬಹಳ ಸುಲಭವಾಗಿ ಮರಳಿ ತರಬಹುದು ಆದ್ದರಿಂದ ಇದೀಗ ಈ ಕಾವೇರಿ ಕೂಗುವ ಅಭಿಯಾನ ಈ ದಿಕ್ಕಿನಲ್ಲಿ ಸಾಗುತ್ತಾ ಇದೆ ಆದರೆ ನೀವು ಈಗಾಗಲೇ ಹದಿಮೂರು ಇತರ ನದಿ ಜಲಾನಯನ ಪ್ರದೇಶಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಘೋಷಿಸಿದ್ದೀರಿ ನಾವು ಎಂಟು ನದಿಗಳಿಗೆ ಕೆಲವು ರೀತಿಯ ಯೋಜನೆಗಳನ್ನು ಮಾಡಿದ್ದೀವಿ ಆದರೆ ನೀವು ಈಗ ಹದಿಮೂರು ನದಿಗಳೊಂದಿಗೆ ಇನ್ನು ಮುಂದೆ ಹೋಗಿದ್ದೀರಿ ಅದು ಅದ್ಭುತ ಆದರೆ ನಾವು ಅದನ್ನು ನೋಡಲು ಬಯಸ್ತೇವೆ ಮತ್ತು ಈ ಪ್ರಕ್ರಿಯೆಯಲ್ಲಿ ನಿಮಗೆ ಸಹಾಯ ಮಾಡುತ್ತೇವೆ ಯಾಕಂದ್ರೆ ನಾವು ಕೇವಲ ಎಂಟು ನದಿಗಳಿಗೆ ಮಾಡಿದವು ಅಂದ್ರೆ ಇದೀಗ ಕಾವೇರಿ ಕೂಗು ಯೋಜನೆಯನ್ನು ಮಾಡುವ ಮೂಲಕ ಅಂದರೆ ಎಂಬತ್ ಮೂರು ಸಾವಿರ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಇನ್ನೂರ ನಲವತ್ತೆರಡು ಕೋಟಿ ಮರಗಳು ಅಂದ್ರೆ ಐವತ್ತು ಐವತ್ತೆರಡು ಲಕ್ಷ ರೈತರು ಪ್ರಯೋಜನ ಪಡೀತಾರೆ ಮತ್ತು ಒಂಬತ್ತರಿಂದ ಹನ್ನೆರಡು ಟ್ರಿಲಿಯನ್ ಲೀಟರ್ ನೀರನ್ನು ಶೇಖರಿಸಿಡಬಹುದು ಮತ್ತು ಎರಡು ನೂರರಿಂದ ರಿಂದ ಮುನ್ನೂರು ದಶಲಕ್ಷ ಟನ್ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಶೇಖರಿಸಬಹುದಾಗುತ್ತೆ ಈಗ ಇದು ನಾವು ಎರಡು ಸಾವಿರದ ಮೂವತ್ತಕ್ಕೆ ನಮ್ಮ ಗುರಿಯ ಬಗ್ಗೆ ಪ್ಯಾರಿಸ್ನಲ್ಲಿ ನೀಡಿದ ಭರವಸೆಯ ಸುಮಾರು ಶೇಕಡ ಎಂಟರಿಂದ ಹನ್ನೆರಡು ಆಗುತ್ತೆ ಆದರೆ ನಾವು ಇದನ್ನು ಎಂಟು ನದಿ ಜಲಾನಯನ ಪ್ರದೇಶಗಳಲ್ಲಿ ಮಾಡಿದರೆ ಈ ಶೇಕಡಾವಾರು ಇನ್ನೂ ಜಾಸ್ತಿಯಾಗಿ ಮೂವತ್ತ ನಾಲ್ಕು ಶತಕೋಟಿ ಮರಗಳು ನೂರ ಮೂವತ್ತು ಟ್ರಿಲಿಯನ್ ಲೀಟರ್ ನೀರಿನ ಹೀರಿಕೆ ಎರಡು ಪಾಯಿಂಟ್ ಒಂಬತ್ತರಿಂದ ನಾಲ್ಕು ಪಾಯಿಂಟ್ ಮೂರು ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಹೀರಿಕೆ ಮತ್ತು ಎಪ್ಪತ್ತ ನಾಲ್ಕು ದಶಲಕ್ಷ ರೈತರು ಇದರಿಂದ ಪ್ರಯೋಜನ ಪಡೆಯಬಹುದು ಆದರೆ ಈಗ ಕಾವೇರಿ ಕೂಗು ಯಶಸ್ವಿಯಾಗಿದೆ ಒಂದು ವಿಷಯ ಅಂದರೆ ನಮ್ಮ ಸ್ವಯಂ ಸೇವಕರ ಸಮರ್ಪಣೆ ಇನ್ನೊಂದು ರೈತರ ಉತ್ಸಾಹ ಎರಡನ್ನೂ ಸೇರಿಸಿದ ಒಂದು ಪ್ರಮುಖ ಅಂಶ ಅಂದರೆ ಕರ್ನಾಟಕ ಸರ್ಕಾರ ಎಲ್ಲ ರೈತರಿಗೆ ಮೂರು ವರ್ಷಕ್ಕೆ ಪ್ರತಿಮರಕ್ಕೆ ನೂರ ಇಪ್ಪತ್ತೈದು ರೂಪಾಯಿ ಸಬ್ಸಿಡಿನ ಕೊಡ್ತಿದೆ ಈ ಸಹಾಯದಿಂದ ರೈತರಿಗೆ ಮೂರರಿಂದ ನಾಲ್ಕು ತಿಂಗಳ ಅಲ್ಪಾವಧಿಯ ಆರ್ಥಿಕತೆಯಿಂದ ದೀರ್ಘಾವಧಿಯ ಆರ್ಥಿಕತೆಗೆ ದಾಟೋದಿಕ್ಕೆ ಅವಕಾಶ ಸಿಕ್ಕಂತಾಗಿದೆ ಇದು ರೈತರಿಗೆ ವಿಮೆ ಕೂಡ ಆಗಿದೆ ಈ ಸಹಾಯ ದೇಶದ ಉಳಿದ ಭಾಗದಲ್ಲಿ ಇಲ್ಲ ಸರ್ ತಾವು ಈ ವಿಷಯದ ಬಗ್ಗೆ ಗಮನ ಕೊಟ್ರೆ ಒಳ್ಳೆಯದಾಗುತ್ತೆ ಆಯ್ತು ತಾವು ಹೇಳಿದ್ದು ಸಂಪೂರ್ಣವಾಗಿ ಸರಿ ಇದೆ ಕೃಷಿ ಅರಣ್ಯ ಮುಖ್ಯ ಅಂಶ ಆಗಿದೆ ತಾವು ಹೇಳಿದ್ದು ಸರಿ ಇದೆ ಸದ್ಗುರು ತಾವು ಹೇಳಿದಂತೆ ಗಿಡಗಳ ಕಸ ಕಡ್ಡಿ ಮಣ್ಣನ್ನು ಸಮೃದ್ಧಗೊಳಿಸುತ್ತೆ ಮೊದಲು ನಾವು ಮಣ್ಣಿನ ಸವಕಳಿಯನ್ನ ತಡಿಬೇಕು ನೆಟ್ಟ ಸಸಿಗಳು ಉಳ್ಕೋಬೇಕು ಇದು ಬಹಳ ಮುಖ್ಯ ಸ್ಥಳೀಯ ಸಮಿತಿಗಳಿಂದ ಐದು ವರ್ಷಗಳ ನಿರ್ವಹಣಾ ಯೋಜನೆಯ ಅವಶ್ಯಕತೆ ಇದೆ ನಾನು ಹೇಳಲಿಕ್ಕೆ ಬಯಸೋದೇನೆಂದ್ರೆ ಮೊದಲು ಬದುಗಳ ಮೇಲೆ ಬಹಳ ಮರಗಳನ್ನು ಬೆಳೆಸ್ತಾ ಇದ್ರು ಅದು ಯಾಕೆ ನಿಂತೋಯ್ತು ಯಾಕಂದರೆ ನಾನು ಮರಗಳನ್ನು ನೆಟ್ಟರೆ ಜಮೀನನ್ನು ಅರಣ್ಯ ಎಂದು ಘೋಷಿಸಲಾಗುತ್ತೆ ಅನ್ನೋ ಹೆದರಿಕೆ ಅವರಲ್ಲಿ ಬೆಳೀತು ನಿಮ್ಮ ತೋಟವನ್ನು ಅರಣ್ಯ ಎಂದು ಯಾವತ್ತೂ ಕರೆಯೋಲ್ಲ ಅಂತ ನಾವೀಗ ಅವರಿಗೆ ಬರವಣಿಗೆಯಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದೀವಿ ಮೊದಲು ಅರಣ್ಯ ಆಗಿರೋದು ಅರಣ್ಯವಾಗೇ ಉಳಿಯುತ್ತೆ ಅದರ ಆಚೆ ಅರಣ್ಯ ಭೂಮಿನ ವಿಸ್ತಾರ ಮಾಡಲಿಕ್ಕೆ ಬಯಸೋಲ್ಲ ಹಾಗಾಗಿ ನಿಮ್ಮ ಜಮೀನು ನಿಮ್ಮದಾಗೇ ಉಳಿಯುತ್ತೆ ಬೆಳೆ ನಿಮ್ಮದಾಗೇ ಉಳಿಯುತ್ತೆ ನೀವು ಅದನ್ನು ಕೊಯ್ಲು ಮಾಡಬಹುದು ಯಾಕಂದರೆ ಆಗಲೇ ಇದು ಆರ್ಥಿಕವಾಗಿ ಲಾಭದಾಯಕವಾಗುತ್ತೆ ಮತ್ತು ಆಗ ರೈತ ಹೆಚ್ಚು ಹೆಚ್ಚಾಗಿ ಬೆಳಿತಾನೆ ಇದು ನಿಜವಾದ ಯೋಜನೆ ಮಹಾರಾಷ್ಟ್ರದ ಒಂದು ಉದಾಹರಣೆ ಕೊಡಬೇಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರತಿವರ್ಷ ಹತ್ತು ಮಿಲಿಯನ್ ದಾಳಿಂಬೆ ಬೇಲ್ ಮಾವು ಮತ್ತು ಇನ್ನೊಂದು ಜಾತಿ ಹಣ್ಣಿನ ಸಸಿಗಳನ್ನು ನೆಡೋ ತೋಟಗಾರಿಕಾ ಕಾರ್ಯಕ್ರಮ ಆರಂಭ ಆಗಿತ್ತು ಕಳೆದ ಮೂವತ್ತು ವರ್ಷಗಳಲ್ಲಿ ನೆಟ್ಟ ಮುನ್ನೂರು ಮಿಲಿಯನ್ ಸಸಿಗಳು ಇಡೀ ಸನ್ನಿವೇಶವನ್ನೇ ಬದಲಾಯಿಸಿದೆ ರೈತರ ಆದಾಯ ಹೆಚ್ಚಿದೆ ಹೊಸ ಜಾತಿಯ ಹಣ್ಣಿನ ಗಿಡಗಳು ಹತ್ತರಿಂದ ಹದಿನೈದು ಫೀಟ್ ಎತ್ತರ ಇವೆ ಲಕ್ಷಗಟ್ಟಲೆ ರೈತರ ಜೀವನವನ್ನೇ ಪೂರ್ತಿ ಬದಲಾಯಿಸಿದೆ ಪ್ರತಿ ಬಾರಿ ತೋಟಗಾರಿಕಾ ಮರಗಳೇ ಆಗಬೇಕಂತಿಲ್ಲ ಬೇರೆ ಮರಗಳನ್ನು ನೆಡಲಿಕ್ಕೆ ಜನ ಸಿದ್ಧರಿದ್ದಾರೆ ಇದರ ಆಧಾರದ ಮೇಲೆ ನದಿಗಳ ಪುನರುಜ್ಜೀವನ ಆಗಬೇಕು ಯಾಕಂದರೆ ಆಗಲೇ ನೀರು ಒಳಸಿರೋದು ನಂತರ ಹರಿಯೋದು ಮತ್ತು ನದಿಗಳ ಪಾತ್ರವಾಗಿ ಮತ್ತು ಹರಿವು ಹೆಚ್ಚುತ್ತೆ ಇದು ಅರಣ್ಯಗಳಿಂದ ಆಗೋ ಅನುಕೂಲ ಆಯಿತು ಕೃಷಿ ಮಂತ್ರಾಲಯ ನಾವು ಮತ್ತು ಬೇರೆ ಎಲ್ಲ ಸಚಿವಾಲಯಗಳು ಇದನ್ನ ಮಿಷನ್ ರೂಪದಲ್ಲಿ ತೆಗೆದು ತಗೊಂಡು ವರ್ಷ ಹೆಚ್ಚಿನ ಸಾಧನೆ ಮಾಡಲು ಬದ್ಧರಾಗಿದ್ದೇವೆ ಪ್ರಕಾಶ್ ಜಿ ನೀವು ಹೇಳಿದ್ದು ಬಹಳ ಮುಖ್ಯ ರೈತ ಜಮೀನಿನಲ್ಲಿ ಬೆಳೆದದ್ದು ಅವನದ್ದು ಅನ್ನೋ ಭರವಸೆ ಕೊಡಬೇಕು ಸದ್ಯಕ್ಕೆ ದೊಡ್ಡ ಸಮಸ್ಯೆ ಇದೆ ಹಿಂದಿನ ಆರು ವರ್ಷಗಳಿಂದ ಈ ವಿಷಯದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಇದ್ದೇವೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡಿದೆ ಆದರೆ ಈ ನೀತಿಯನ್ನು ಇನ್ನು ಬಹಳಷ್ಟು ರಾಜ್ಯ ಸರ್ಕಾರಗಳು ಜಾರಿಯಲ್ಲಿ ತಂದಿಲ್ಲ ತಮ್ಮ ಕಡೆಯಿಂದ ಮತ್ತು ಪ್ರಧಾನಮಂತ್ರಿಗಳ ಕಡೆಯಿಂದ ಇದನ್ನು ನೀತಿಯಾಗಿ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತರುವ ಅಗತ್ಯ ಇದೆ ಇದನ್ನು ಸ್ಪಷ್ಟವಾಗಿ ಘೋಷಿಸುವ ಅಗತ್ಯ ಇದೆ ಈಗಲೂ ಬ್ರಿಟಿಷ್ ಕಾಲದ ಕಾನೂನುಗಳ ಪ್ರಕಾರ ರೈತರ ಜಮೀನಿನಲ್ಲಿ ಹತ್ತು ಅಡಿಗಿಂತ ಕೆಳಗಿರೋ ನೀರಿನ ಸಂಪನ್ಮೂಲ ಸರ್ಕಾರಕ್ಕೆ ಸೇರುತ್ತೆ ಅದು ಜಾರಿಯಲ್ಲಿ ಇರಲಿಕ್ಕಿಲ್ಲ ಆದರೂ ಜನರ ಮನಸ್ಸಿನಲ್ಲಿ ಇದರ ಬಗ್ಗೆ ಭಯ ಇದೆ ಇತ್ತೀಚೆಗೆ ನೀವು ಇದನ್ನು ಸ್ಪಷ್ಟ ಮಾಡಿದ್ದೀರಿ ರೈತರು ಮರ ಕಡಿದು ಮರಮೊಟ್ಟುಗಳನ್ನ ಸಾಗಿಸಬಹುದು ಬಹಳ ದಿನಗಳಿಂದ ಇದರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಸಮಯದಲ್ಲಿ ಇದು ಆಗ್ತಾ ಇದೆ ಅಂತ ನನಗೆ ಖುಷಿಯಾಗಿದೆ ಜನರು ಮಾರಾಟ ಮಾಡಿ ಬೇಕಾದಲ್ಲಿ ಸಾಗಿಸಲಿಕ್ಕೆ ಅನುಕೂಲ ಮಾಡಲಿಕ್ಕೆ ನೀವು ಡಿಜಿಟಲ್ ವೇದಿಕೆಯನ್ನು ಆರಂಭ ಮಾಡಿದ್ದೀರಿ ಇದು ಬಹಳ ಮುಖ್ಯ ಹಿಂದೆ ದಕ್ಷಿಣದ ರಾಜ್ಯದಲ್ಲಿ ಇದು ಆಗಿದೆ ರೈತರು ತಮ್ಮ ಜಮೀನಿನಲ್ಲಿ ಗಿಡಗಳನ್ನು ಬೆಳೆದು ತಮಗೆ ಅಗತ್ಯ ಇದ್ದಾಗ ಒಂದು ದಿನ ಮರವನ್ನು ಕಡಿತಾನೆ ಹೋರಾಟಗಾರರು ಬಂದು ಅವನ ಜಮೀನಿನ ಮುಂದೆ ಪ್ರತಿಭಟನೆ ಮಾಡಿ ಅವನನ್ನ ಬಂಧನಕ್ಕೆ ಒಳಪಡಿಸುತ್ತಾರೆ ಅವರ ಒತ್ತಾಯದಿಂದ ಪೊಲೀಸರು ಬಂದು ಅವನನ್ನ ಬಂಧನ ಮಾಡುತ್ತಾರೆ ಅಥವಾ ಅರಣ್ಯ ಇಲಾಖೆ ಬಂದು ಅವನು ಬೆಳೆದ ಗಿಡ ಕಡಿದದ್ದಕ್ಕೆ ಅವನನ್ನ ಬಂಧನ ಮಾಡುತ್ತಾರೆ ತನ್ನ ಭೂಮಿಯಲ್ಲಿ ಬೆಳೆದದ್ದನ್ನು ತಾನು ಬಳಸಬಹುದು ಅನ್ನೋ ಭರವಸೆ ಇದ್ದಾಗ ಮಾತ್ರ ಕಾಡಿನ ಶೋಷಣೆ ಹೋಗುತ್ತೆ ಜನರು ತಮ್ಮ ಖಾಸಗಿ ಜಮೀನಿನಲ್ಲಿ ಮರಗಳನ್ನು ಬೆಳೆಯಲಿಕ್ಕೆ ಪ್ರಾರಂಭಿಸಿದಾಗ ಮಾತ್ರ ಕಳ್ಳತನದಿಂದ ಅರಣ್ಯವನ್ನು ಶೋಷಿಸುವ ಅವಶ್ಯಕತೆ ಇರೋಲ್ಲ ನಾನು ಕೇಳ್ತೇನೆ ಕಾನೂನಿನ ಪ್ರಕಾರ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇದ್ದಾಗ ಯಾರು ಅಪರಾಧ ಮಾಡ್ತಾರೆ ನಾವು ಲಾಭದಾಯಕವಾದ ಕಾನೂನುಬದ್ಧ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಯಾರೂ ಅಪರಾಧ ಮಾಡಲಿಕ್ಕೆ ಬಯಸೋಲ್ಲ ಅಂತ ನನಗನ್ಸುತ್ತೆ ಕಾನೂನುಬದ್ಧ ವ್ಯವಹಾರಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ನ್ಯಾಯಬದ್ಧ ವ್ಯವಹಾರಕ್ಕೆ ವೇದಿಕೆ ಇಲ್ಲದಿದ್ದಾಗ ಜನ ಕಾಡಿಗೆ ಹೋಗಿ ಮಾರ ಕಡಿಯೋ ಅಪರಾಧ ಮಾಡ್ತಾರೆ ಹಾಗಾಗಿ ನೀವು ಬಹಳ ಮುಖ್ಯವಾದ ನಿರ್ಧಾರ ತಗೊಂಡಿದ್ದೀರಿ ಆದರೂ ಇನ್ನೂ ಇದು ಕೆಲವು ತೊಡಕುಗಳಲ್ಲಿ ಸಿಕ್ಕೊಂಡಿದೆ ಸ್ವಲ್ಪ ಹೆಚ್ಚಿನ ಸ್ಪಷ್ಟತೆ ಬೇಕಾಗಿದೆ ಈಗ ಕೃಷಿ ಸಚಿವಾಲಯದ ಅಡಿಯಲ್ಲಿ ಬರೋ ರಾಷ್ಟ್ರೀಯ ಸುಸ್ಥಿರ ಕೃಷಿ ಮಿಷನ್ನಲ್ಲಿ ಮರ ವ್ಯವಸಾಯದ ಉಪಮಿಷನ್ ಇದೆ ಕರ್ನಾಟಕದಲ್ಲಿ ಅದ್ಭುತ ಕೆಲಸ ಆಗಿದೆ ಆದರೆ ಬೇರೆ ರಾಜ್ಯಗಳನ್ನು ನಾವು ಸಂಪರ್ಕಿಸಿದಾಗ ಅವರ ಸಮಸ್ಯೆ ಅಂದರೆ ಧನ ಸಹಾಯ ಸರ್ಕಾರಕ್ಕೆ ಮರ ವ್ಯವಸಾಯದ ಪ್ರೋತ್ಸಾಹಕ್ಕಾಗಿ ಧನ ಸಹಾಯ ಪಡೆಯಬೇಕಂದ್ರೆ ದೇಶದ ಹೊರಗೆ ಮತ್ತು ದೇಶದ ಒಳಗೆ ಹಲವಾರು ಧನ ಸಹಾಯ ಮಾಡುವ ಸಂಸ್ಥೆಗಳಿವೆ ಮರ ವ್ಯವಸಾಯದ ವಿಚಾರ ದೊಡ್ಡ ಪ್ರಮಾಣದಲ್ಲಿ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ಗಮನ ಸೆಳೆದಿದೆ ನಾನು ಹಲವು ವರ್ಷಗಳಿಂದ ಅವರ ಮೇಲೆ ಒತ್ತಡ ಹೇರುತ್ತಿದ್ದೀನಿ ಮತ್ತು ಅವರು ಇದಕ್ಕೆ ಒಪ್ಪಿದ್ದಾರೆ ಯುಎನ್ ಸಿ ಇದಕ್ಕೆ ತುಂಬಾ ಬದ್ಧವಾಗಿದೆ ಇದು ಆಗಲೇಬೇಕಾದ ವಿಷಯ ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೂಗನ್ನ ಅವರು ಯಶಸ್ವಿಯಾಗಿ ಮಾಡೋದಕ್ಕೆ ಪ್ರಮಾಣವಾಗಿ ನೋಡ್ತಾ ಇದ್ದಾರೆ ಅದು ಒಂದು ನದಿಯ ಜಲಾನಯನ ಪ್ರದೇಶದಲ್ಲಿ ಆರರಿಂದ ಎಂಟು ವರ್ಷದಲ್ಲಿ ಪರಿಣಾಮ ತೋರಿಸಿದ್ರೆ ಆಗ ಇದನ್ನ ಎಲ್ಲ ಕಡೆ ಮಾಡಬಹುದು ಅಂತ ಗೊತ್ತಾಗುತ್ತೆ ಜನ ಬಂಡವಾಳ ಹೂಡಿಕೆ ಮಾಡ್ತಾರೆ ಒಂದು ಸಲ ಕಾವೇರಿ ಕೂಗು ಮಾದರಿ ಸ್ಥಾಪನೆಗೊಂಡ್ರೆ ಆಗ ಈ ಮಿಷನ್ ಮರ ವ್ಯವಸಾಯ ರಾಷ್ಟ್ರೀಯ ಮಿಷನ್ ಆಗೋದು ಮುಖ್ಯ ನಾವು ಇದನ್ನ ಹೆಚ್ಚು ಕ್ರಿಯಾತ್ಮಕ ರೀತಿಯಲ್ಲಿ ಎದುರಿಸಬೇಕಾಗಿದೆ ಯಾಕಂದ್ರೆ ಇದರಲ್ಲಿ ದೇಶದ ಅರವತ್ತೈದರಿಂದ ಎಪ್ಪತ್ತು ಪ್ರತಿಶತದಷ್ಟು ಜನಸಂಖ್ಯೆ ಒಳಗೊಂಡಿರುತ್ತೆ ದೇಶದ ಆರ್ಥಿಕತೆಯನ್ನು ಹೆಚ್ಚು ಸುಭದ್ರ ಮಾಡಬಹುದು ಮತ್ತು ಇದರ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಈ ದುರದೃಷ್ಟಕರ ಸಾಂಕ್ರಾಮಿಕ ಸಂಭವಿಸುವ ಮೊದಲು ಎರಡು ಹಳ್ಳಿಯಿಂದ ನಗರಕ್ಕೆ ವಲಸೆ ಹೋಗ್ತಾರೆ ಅಂತ ಅಂದಾಜಿಸಲಾಗಿತ್ತು ನಮ್ಮ ಯಾವುದೇ ನಗರಗಳು ಈ ಮಟ್ಟದ ವಲಸೆಗೆ ತಯಾರಿಲ್ಲ ಆದರೆ ದೀರ್ಘಾವಧಿಯ ಬೆಳೆಗಳನ್ನು ಹೊಂದೋದ್ರಿಂದ ಈ ವಲಸೆಯನ್ನ ಸುಲಭವಾಗಿ ನಿಯಂತ್ರಿಸಬಹುದು ಭೂಮಿಯಲ್ಲಿ ಮರಗಳಿದ್ರೆ ರೈತ ತನ್ನ ಭೂಮಿಯನ್ನ ಬಿಟ್ಟು ನಗರಕ್ಕೆ ಹೋಗೋದಿಲ್ಲ ಅದು ಎಂದಿಗೂ ಸಂಭವಿಸೋದಿಲ್ಲ ಯಾಕಂದ್ರೆ ಅದು ನಿಂತಿರೋ ಸಂಪತ್ತು ಹಣ ಅಲ್ಲಿ ನಿಂತಿದೆ ಅದನ್ನ ಬಿಟ್ಟು ಅವನು ಹೋಗೋದಿಲ್ಲ ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷ ಅವರ ಕುಟುಂಬಗಳು ಬಾಳೆ ಬದುಕಿದ ಸ್ವಾಭಾವಿಕ ನೆಲೆಯಲ್ಲಿ ಅವರನ್ನ ಉಳಿಸಿಕೊಳ್ಳಬಹುದು ಈಗ ಇದ್ದಕ್ಕಿದ್ದಂತೆ ಅವರು ಹೊಸ ಪ್ರದೇಶಕ್ಕೆ ಹೋಗಿ ತಮಗೂ ಮತ್ತು ನಗರಗಳಿಗೂ ಅನೇಕ ಸಮಸ್ಯೆಗಳನ್ನ ತರ್ತಿದ್ದಾರೆ ನಗರದ ಕೊಳಗೇರಿಗಳಲ್ಲಿ ಕಳಪೆ ಜೀವನ ನಡೆಸ್ತಾ ಇದ್ದಾರೆ ಈ ಸ್ಥಿತಿನ ಬದಲಿಸಬಹುದು ಅಷ್ಟೇ ಅಲ್ಲ ಯುವಕರು ವಾಪಸ್ ಹಳ್ಳಿಗಳಿಗೆ ವಲಸೆ ಬಂದು ಮರಗಳಿಂದ ತುಂಬಿರೋ ಆರ್ಥಿಕ ಸಂಪನ್ಮೂಲವಾದ ಜಮೀನಿನ ಮೇಲೆ ಬದುಕುವ ಹಾಗೆ ಮಾಡಬಹುದು ನಾನು ಸಾಕಷ್ಟು ಯುವಕರನ್ನ ಭೇಟಿ ಆಗ್ತಿರ್ತೇನೆ ಜೀವನದ ಒಂದು ಘಟ್ಟದಲ್ಲಿ ಸ್ವಲ್ಪ ವರ್ಷ ಆದರೂ ಅವರೆಲ್ಲ ಕೃಷಿ ಮಾಡಬೇಕೆಂಬ ಕನಸು ಕಾಣ್ತಾರೆ ಆದರೆ ಅವರ ಹತ್ರ ಪಟ್ಟಣದಲ್ಲಿರೋ ವ್ಯಾಪಾರ ನೌಕರಿ ಬಿಟ್ಟು ಕೃಷಿ ಮಾಡಲಿಕ್ಕೆ ಹೋಗಿ ವಿಫಲರಾದವರ ಪಟ್ಟಿ ಇದೆ ನಾನು ಹೊಲಗಳಲ್ಲಿ ಇರ್ತಿದ್ದಾಗ ಜನ ಹೇಳ್ತಾ ಇದ್ರು ನೋಡಿ ಹಳ್ಳಿಯಲ್ಲಿ ಹಣ ಸಂಪಾದಿಸಿ ನಗರದಲ್ಲಿ ಖರ್ಚು ಮಾಡೋವನೇ ರೈತ ಕೃಷಿಕ ಅಂದ್ರೆ ನಗರದಲ್ಲಿ ಹಣ ಸಂಪಾದಿಸಿ ಹಳ್ಳಿಯಲ್ಲಿ ಖರ್ಚು ಮಾಡೋನು ಅಲ್ಲಿಗೆ ಹೋಗಬೇಡಿ ಇದು ತತ್ವಶಾಸ್ತ್ರವಾಗಿತ್ತು ಆದ್ರೆ ಮರ ವ್ಯವಸಾಯ ಬಂದ್ರೆ ಅದು ಬದಲಾಗಬಹುದು ಏಕಂದ್ರೆ ಮರ ಆಧಾರಿತ ಕೃಷಿ ಪ್ರತಿಯೊಬ್ಬರೂ ಮಾಡಬಹುದಾದ ಕೆಲಸ ಅನೇಕ ಅನೇಕ ಯುವಕರು ಮರ ವ್ಯವಸಾಯದಲ್ಲಿ ತೊಡಗಿಸಿಕೊಳ್ತಾರೆ ಮತ್ತು ಇದು ಎಲ್ಲ ಮಹತ್ವದ ಬದಲಾವಣೆ ಆಗಬಹುದು ನೀವು ಹೇಳಿದ ಹಾಗೆ ವಿಶೇಷವಾಗಿ ನದಿಗಳಿಗೆ ಮರಗಳಿಲ್ಲದೆ ಮಳೆ ನೀರನ್ನು ಹಿಡಿದಿಡೋ ಬೇರೆ ಯಾವುದೇ ಮಾರ್ಗ ಇಲ್ಲ ನಮ್ಮ ದೇಶಕ್ಕೆ ನೀರಿನ ಏಕೈಕ ಮೂಲ ಅಂದ್ರೆ ಮುಂಗಾರು ತೊಂಬತ್ತಾರು ಪ್ರತಿಶತದಷ್ಟು ನೀರು ಮುಂಗಾರು ನೀರು ಇದು ಮುನ್ನೂರ ಅರವತ್ತೈದು ದಿನಗಳವರೆಗೆ ಮಣ್ಣಿನಲ್ಲಿ ಉಳಿಯೋ ಹಾಗೆ ಮಾಡಬೇಕಿದೆ ಪ್ರಪಂಚದಲ್ಲಿರೋ ವಿವಿಧ ಸಂಸ್ಥೆಗಳು ಹೇಳೋ ಪ್ರಕಾರ ಸರಾಸರಿಯಾಗಿ ವಿಶ್ವದ ಮಣ್ಣಿನ ಸಾಮರ್ಥ್ಯ ಪ್ರಪಂಚದ ಎಲ್ಲಾ ನದಿಗಳಿಗಿಂತ ಎಂಟು ಪಟ್ಟು ಹೆಚ್ಚು ಎಲ್ಲಾ ನದಿಗಳು ಒಟ್ಟುಗೂಡಿಸೋದಕ್ಕಿಂತ ಎಂಟು ನೂರು ಪ್ರತಿಶತ ಹೆಚ್ಚು ಇಷ್ಟು ಪ್ರಮಾಣದ ನೀರನ್ನ ಮಣ್ಣು ಹಿಡಿದಿಡಬಲ್ಲದು ಆದ್ದರಿಂದ ನಮ್ಮ ಮಣ್ಣಿನಲ್ಲಿ ನೀರಿದ್ದಾಗ ಮಾತ್ರ ಅದು ಸಮೃದ್ಧವಾಗಿರುತ್ತೆ ಮತ್ತು ಸಾವಯವ ಅಂಶ ಇದ್ದಾಗ ಮಾತ್ರ ಮಣ್ಣು ನೀರನ್ನು ಹಿಡಿದಿಡುತ್ತೆ ಸಾವಯವ ಅಂಶ ಇರಬೇಕಾದರೆ ಭೂಮಿ ಮೇಲೆ ಮರಗಳಿರಬೇಕು ಇದನ್ನು ನಾವು ರಾಷ್ಟ್ರೀಯ ಮಿಷನ್ ಆಗಿ ತರಬೇಕಾಗಿದೆ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅನ್ನೋ ಯೋಜನೆ ಇತ್ತು ಅರಣ್ಯ ಪ್ರದೇಶದಲ್ಲಿ ಯಾವುದೇ ಹೊಸ ಚಟುವಟಿಕೆ ವಿಶೇಷವಾಗಿ ಗಣಿಗಾರಿಕೆ ಪ್ರಾರಂಭ ಮಾಡೋವರು ಪರಿಹಾರ ರೂಪವಾಗಿ ಅರಣ್ಯ ಬೆಳೆಸಲಿಕ್ಕೆ ಹಣ ನೀಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆ ನಿಧಿನ ಹದಿನೈದು ವರ್ಷಗಳ ಕಾಲ ಫಿಕ್ಸ್ಡ್ ಡೆಪಾಸಿಟ್ಗಳಲ್ಲಿ ಇಡಬೇಕಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ನಾವು ಕಾನೂನನ್ನು ಬದಲು ಮಾಡಿದ್ವಿ ಕಾನೂನಿನ ಬದಲಾವಣೆ ನಂತರ ಕಳೆದ ವರ್ಷ ನಾವು ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರಗಳಿಗೆ ಹಂಚಿದ್ದೇವೆ ಈಗ ರಾಜ್ಯಗಳು ತಮ್ಮ ಕಾರ್ಯಯೋಜನೆ ಕ್ರಿಯಾಯೋಜನೆ ಇವೆ ಮತ್ತು ನಾವು ಅದನ್ನು ಅನುಮೋದಿಸ್ತಾ ಇದ್ದೇವೆ ಮತ್ತು ಅವರು ಕ್ಷೀಣಿತ ಅರಣ್ಯವನ್ನು ಒಳ್ಳೆಯ ಅರಣ್ಯವಾಗಿ ಬದಲು ಮಾಡೋ ಕೆಲಸ ತೆಗೆದುಕೊಳ್ತಾ ಇದ್ದಾರೆ ನೀವು ಯು ಎನ್ ಸಿ ಸಿ ಡಿಯನ್ನು ಪ್ರಸ್ತಾಪಿಸಿದಂತೆ ನಾವು ಈ ವರ್ಷ ಯು ಎನ್ ಸಿ ಸಿ ಡಿ ಕಾಪ್ ಹದಿನಾಲ್ಕು ಯೋಜನಾ ಮಾಡಿದ್ದೇವೆ ಮತ್ತು ಇಪ್ಪತ್ತಾರು ಮಿಲಿಯನ್ ಹೆಕ್ಟೇರ್ ಕ್ಷೀಣಿತ ಪ್ರದೇಶವನ್ನು ಪರಿವರ್ತಿಸೋ ಮತ್ತು ಪುನರ್ ನಿರ್ಮಿಸೋ ವಿಶ್ವದ ಅತಿದೊಡ್ಡ ಗುರಿಯನ್ನು ನಾವು ಸವಾಲಾಗಿ ಸ್ವೀಕರಿಸಿದ್ದೀವಿ ಈ ನಿಟ್ಟಿನಲ್ಲಿ ಕ್ಯಾಂಪಾ ನಿಧಿಯನ್ನು ಬಳಸ್ಕೊಳ್ತೇವೆ ಆದರೆ ಅದು ಅರಣ್ಯ ಪ್ರದೇಶದಲ್ಲಿರುತ್ತೆ ಅರಣ್ಯದ ಹೊರಗೆ ನಾವು ಜನರನ್ನು ಸಾಧ್ಯವಿರೋ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹಿಸಲಿಕ್ಕೆ ಬಯಸ್ತೇವೆ ಏಕೆಂದರೆ ಮೊದಲ ಮೂರು ನಾಲ್ಕು ವರ್ಷ ಏನೂ ಸಿಗದಿದ್ದಾಗ ಅವನು ಸ್ವಲ್ಪ ಅಂತರ ಬೆಳೆ ತೆಗಿಬೋದು ಆದರೆ ಇನ್ನೂ ಹೆಚ್ಚಿನ ಹಣಕಾಸು ಒದಗಿಸಬೇಕು ಆದ್ದರಿಂದ ಆ ಯೋಜನೆಗಳನ್ನು ಸಹ ರೂಪಿಸಲಾಗ್ತಾ ಇದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಅತ್ಯಂತ ಪರಿಣಾಮಕಾರಿ ಯೋಜನೆಯನ್ನು ಹೊಂದಿದೆ ಸರ್ ನೀವು ಆ ನೀತಿಯನ್ನು ನೋಡಬಹುದಾದರೆ ತುಂಬ ಅನುಕೂಲವಾಗುತ್ತೆ ಅದಕ್ಕಾಗಿ ಒಂದು ದೊಡ್ಡ ಯಶಸ್ಸು ಪಡೆದಿದೆ ನಿಧಿ ಅರಣ್ಯೀಕರಣಕ್ಕೆ ಹೋಗ್ತಾ ಇರೋದು ಒಳ್ಳೆ ವಿಷಯ ಆದರೆ ಅವು ಇತ್ತೀಚೆಗೆ ನಗರ ಅರಣ್ಯೀಕರಣವನ್ನು ಇದರಲ್ಲಿ ಸೇರಿಸಿಕೊಂಡಿದ್ದಾರೆ ಮರ ವ್ಯವಸಾಯವನ್ನು ಕ್ಯಾಂಪಾದಲ್ಲಿ ಸೇರಿಸಬಹುದಾ ಎನ್ನುವ ಸಲಹೆ ತಮಗೆ ಕೊಡೋ ಅಧಿಕಾರ ನನಗೆ ಇದೆಯೋ ಗೊತ್ತಿಲ್ಲ ಅದನ್ನು ಕಟಾವ್ ಮಾಡೋದ್ರಿಂದ ಸಮಸ್ಯೆ ಬರಬಹುದು ಅದರ ಬಗ್ಗೆ ಸಮಸ್ಯೆ ಇರಬಹುದು ಹಾಗಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಷ್ಟೇ ಆದರೆ ಬೇರೆ ಬೇರೆ ಹಣದ ಮೂಲಗಳಿವೆ ಇಂಟರ್ನ್ಯಾಷನಲ್ ಗ್ರೀನ್ ಫಂಡ್ ಇನ್ನೂ ಅನೇಕ ಮೂಲಗಳಿವೆ ಅವುಗಳಲ್ಲಿ ದೊಡ್ಡ ಪ್ರಮಾಣದ ಹಣ ಲಭ್ಯವಿದೆ ಆದರೆ ಭಾರತ ಅಂತಾರಾಷ್ಟ್ರೀಯ ಧನ ಸಹಾಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿಲ್ಲ ಅಂತ ನನ್ನ ಭಾವನೆ ಏಕೆಂದರೆ ಈ ಸಾಂಕ್ರಾಮಿಕ ರೋಗದ ಕಾರಣ ಆರ್ಥಿಕವಾಗಿ ನಮಗೆ ಅನೇಕ ಸಮಸ್ಯೆಗಳಿವೆ ಅನೇಕ ಮುಗ್ಗಟ್ಟುಗಳಿವೆ ನಮ್ಮ ರಾಷ್ಟ್ರದ ಆರ್ಥಿಕ ವಿನ್ಯಾಸದ ಮೇಲೆ ಹಲವು ಒತ್ತಡಗಳಿವೆ ಈ ಅಂತಾರಾಷ್ಟ್ರೀಯ ನಿಧಿಗಳಿಂದ ಧನ ಸಹಾಯ ಪಡೆಯುವುದಕ್ಕೆ ಇದು ಸರಿಯಾದ ಸಮಯ ಅಂತ ಅನಿಸುತ್ತೆ ನೀವು ಯೋಜಕರಾಗಿ ಮುಂದಿನ ಎರಡು ವರ್ಷ ಇರೋ ಕಾರಣ ಗ್ಲೋಬಲ್ ಎನ್ವೈರನ್ಮೆಂಟ್ ಫಂಡ್ ಗ್ರೀನ್ ಕ್ಲೈಮೇಟ್ ಫಂಡ್ಗಳ ಸಹಾಯ ಪಡೆಯಲಿಕ್ಕೆ ಸಕಾಲ ಅಂತ ನನಗೆ ಅನಿಸುತ್ತೆ ಸರಿಯಾದ ಯೋಜನೆಗಳೊಂದಿಗೆ ನಾವು ಮಿಷನ್ ರೂಪದಲ್ಲಿ ಹೋದ್ರೆ ಅದು ವಿಶೇಷವಾಗಿ ಮರ ವ್ಯವಸಾಯಕ್ಕೆ ಇವುಗಳಿಂದ ಹಣ ಸಹಾಯ ಪಡೆಯಬಹುದು ಅನ್ನೋ ಖಾತ್ರಿ ನನಗಿದೆ ಭಾರತ ಸರ್ಕಾರ ಖಂಡಿತವಾಗಿಯೂ ಅದಕ್ಕೆ ಸಮರ್ಥವಾಗಿದೆ ಅದು ತುಂಬಾ ಸಕಾರಾತ್ಮಕ ಬದಲಾವಣೆ ಆಗುತ್ತೆ ಏಕೆಂದರೆ ಹಣಕಾಸಿನ ಪ್ರೋತ್ಸಾಹ ಇಲ್ಲದೆ ರೈತನನ್ನ ಅವನ ಮೂರು ತಿಂಗಳ ಆರ್ಥಿಕತೆಯಿಂದ ದೀರ್ಘಾವಧಿಯ ಆರ್ಥಿಕತೆ ಕಡೆಗೆ ಬದಲು ಮಾಡೋದು ಬಹಳ ಕಷ್ಟಕರವಾದ ಕೆಲಸ ನೀವು ಹೇಳೋದು ನಿಜ ನಮ್ಮ ಮುಂದಿರೋ ದಾರಿ ಮರ ವ್ಯವಸಾಯ ಅನ್ನೋದು ಪ್ರಧಾನಮಂತ್ರಿಗಳಿಗೂ ಮನದಟ್ಟಾಗಿದೆ ಪ್ರಧಾನಮಂತ್ರಿಗಳು ಇದಕ್ಕಾಗಿ ಪ್ರತಿ ಬದುವಿನ ಮೇಲೂ ಮರ ಅನ್ನೋ ಘೋಷಣಾ ವಾಕ್ಯ ಕೊಟ್ಟಿದ್ದಾರೆ ಹೊಲದ ಸುತ್ತಲೂ ಗಿಡ ಮರಗಳನ್ನು ನೆಡಬೇಕು ಕೃಷಿ ಜೊತೆ ಮರ ವ್ಯವಸಾಯ ಮಾಡಬೇಕು ಆಗ್ಲೇ ನೀವು ಹೇಳಿದಂತೆ ನಮ್ಮ ಉದ್ಯೋಗಗಳನ್ನು ರಫ್ತು ಮಾಡಿ ಈ ಮಟ್ಟದ ಆಮದು ಮಾಡಿಕೊಳ್ಳೋದನ್ನು ನಾವು ತಪ್ಪಿಸಬಹುದು ಬದಲಾಗಿ ನಮಗೆ ಅಗತ್ಯ ಇರೋ ವಾಣಿಜ್ಯ ಮರಗಳನ್ನು ನಾವೇ ಬೆಳೆಯೋಣ ಅದರಿಂದ ನಾವು ನಮ್ಮಲ್ಲೇ ಉದ್ಯೋಗಗಳನ್ನು ಸೃಷ್ಟಿಸ್ತೇವೆ ಅದು ಅಗತ್ಯವಾಗಿದೆ ಮರ ವ್ಯವಸಾಯ ಖಾಲಿ ಮತ್ತು ಲಭ್ಯ ಇರೋ ಭೂಮಿಯಲ್ಲಿ ಅರಣ್ಯೀಕರಣ ಇವು ನಮ್ಮ ಮುಂದಿರೋ ದಾರಿ ನಮ್ಮ ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಎಂದು ನಾನು ನಂಬುತ್ತೇನೆ ಆದ್ದರಿಂದ ಅರಣ್ಯದೊಳಗೆ ಅರಣ್ಯದ ಹೊರಗೆ ದೊಡ್ಡ ಪ್ರಮಾಣದಲ್ಲಿ ಮತ್ತು ಖಾಸಗಿ ಜಮೀನುಗಳಲ್ಲಿ ಈ ಮೂರು ದಾರಿಗಳಿಗೂ ಪ್ರೋತ್ಸಾಹ ಕೊಡ್ತೇವೆ ಮತ್ತು ಇದರಲ್ಲೇ ಪ್ಯಾರಿಸ್ ಒಪ್ಪಂದದಲ್ಲಿ ನಿರ್ಧರಿಸಿದ ನಮ್ಮ ಕಾರ್ಬನ್ ಸೆಕ್ವೆಸ್ಟ್ರೇಷನ್ದ ಗುರಿಗಳನ್ನು ಸಾಧಿಸ್ತೇವೆ ಆದ್ದರಿಂದ ನಾವು ಈ ದಿಕ್ಕಿನಲ್ಲಿ ಹೊರಟಿದ್ದೇವೆ ಸರ್ ನಾನು ಮೊದಲೇ ಹೇಳಿದ ಹಾಗೆ ಕಾವೇರಿ ಕೂಗು ಯೋಜನೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೊಂಡಾಗ ಎಂಟರಿಂದ ಹತ್ತು ಪ್ರತಿಶತ ಗುರಿಯನ್ನು ಅದೇ ಪೂರೈಸುತ್ತೆ ಮತ್ತು ನಾನು ಹಾಗೆ ಎಂಟು ನದಿಗಳ ವಿವರಗಳನ್ನು ನಾವು ರೂಪಿಸಿದ್ದೀವಿ ಆದರೆ ನೀವೀಗ ಹದಿಮೂರು ನದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಈ ಎಂಟು ನದಿಗಳನ್ನು ಸಹ ನಾವು ಪೂರೈಸಿದರೆ ನಾವು ಮಾಡ್ತೇವೆ ಅನ್ನೋ ಭರವಸೆ ನೂರ ಇಪ್ಪತ್ತು ಪ್ರತಿಶತವ ಇನ್ನೂರ ಮೂವತ್ತು ಪ್ರತಿಶತ ನಮ್ಮಲ್ಲಿದೆ ಈ ಮರ ವ್ಯವಸಾಯ ಯಶಸ್ವಿಯಾದ್ರೆ ನಾವು ಜಗತ್ತಿಗೆ ಮಾಡಿದ ಭರವಸೆಯನ್ನು ಮೀರಿಸಿದ ಹಾಗೆ ಆಗುತ್ತೆ ಯಾಕಂದ್ರೆ ಭಾರತ ಕೃಷಿ ಪ್ರಧಾನ ದೇಶ ಮತ್ತು ಹೆಚ್ಚಿನ ಪ್ರಮಾಣದ ಭೂಮಿ ರೈತರ ಕೈಯಲ್ಲಿದೆ ಆದ್ರೆ ರೈತ ಬ್ರಿಟಿಷ್ ಯುಗದಿಂದ ಬಂದಿರುವ ಒಂದು ರೀತಿಯ ಭಯದಲ್ಲಿ ಬದುಕುತ್ತ ಇದ್ದಾನೆ ತಮಗೆ ತಿಳಿದಿರೋ ಹಾಗೆ ಇವತ್ತಿಗೂ ದುರದೃಷ್ಟವಶಾತ್ ನಮ್ಮ ಜಿಲ್ಲಾ ಆಡಳಿತಗಾರರನ್ನ ಕಲೆಕ್ಟರ್ಸ್ ಅಂತ ಕರೀತಾರೆ ಏಕೆಂದ್ರೆ ಬ್ರಿಟಿಷ್ ಯುಗದಲ್ಲಿ ಅವರು ಮಾಡಿದ ಏಕೈಕ ಕೆಲಸ ಅಂದರೆ ಬಲವಂತವಾಗಿ ಮಾಡೋ ತೆರಿಗೆ ಸಂಗ್ರಹ ಇಂದಿಗೂ ದುರದೃಷ್ಟವಶಾತ್ ನಮ್ಮ ಆಡಳಿತಗಾರರನ್ನು ಕಲೆಕ್ಟರ್ಸ್ ಅಂತ ಕರೆಯಲಾಗುತ್ತೆ ಆದರೆ ಸರ್ಕಾರಿ ಅಧಿಕಾರಿಯ ಭಯ ಇನ್ನೂ ಇದೆ ಭಯ ಯಾವುದು ನನ್ನ ಭೂಮಿಯ ಒಳಗೆ ಅಮೂಲ್ಯವಾದದ್ದು ಏನಾದರೂ ಸಿಕ್ಕ್ರೆ ಅವರು ಬಂದು ಅದನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಭಯ ನಿಮ್ಮ ಭೂಮಿಲಿ ನೀವು ಯಾವುದೇ ಸಂಪತ್ತು ಬೆಳೆದ್ರು ನಿಮ್ಮ ಭೂಮಿಲಿ ಏನೇ ಸಂಪತ್ತು ಸಿಕ್ಕಿದ್ರು ಅದು ನಿಮ್ಗೆ ಸೇರಿದ್ದು ಅಂತ ಪ್ರಧಾನಮಂತ್ರಿಗಳು ಘೋಷಣೆ ಮಾಡೋ ಹಾಗೆ ನಾನು ನಿಮ್ಮನ್ನು ವಿನಂತಿಸ್ತೇನೆ ಬಹುಶಃ ಸರ್ಕಾರ ಅದಕ್ಕೆ ತೆರಿಗೆ ವಿಧಿಸಬಹುದು ಆದರೆ ಅದು ನಿಮ್ಮದೇ ದುರದೃಷ್ಟವಶಾತ್ ಈ ಭಯ ಎಷ್ಟು ಆಳವಾಗಿ ಬೇರೂರಿದೆ ಅನ್ನೋದು ಹೆಚ್ಚಿನ ಜನರಿಗೆ ಅರ್ಥವಾಗೋಲ್ಲ ಆದರೆ ಈ ಭಯ ಇದೆ ನನ್ನ ಜಮೀನಿನಲ್ಲಿ ಬಂಗಾರ ಸಿಕ್ಕರೆ ಸರ್ಕಾರ ಅದನ್ನು ತೆಗೆದುಕೊಳ್ಳುತ್ತೆ ಮುಟ್ಗೋಲು ಹಾಕಿಕೊಳ್ಳುತ್ತೆ ಇದು ಏಕೆ ಸರ್ಕಾರ ನನಗೆ ತೆರಿಗೆ ವಿಧಿಸಲಿ ನೀವು ಭೂಮಿ ಮತ್ತು ನಿಮ್ಮ ಭೂಮಿಯಲ್ಲಿ ಹರಪ್ಪ ಅಥವಾ ಮಹಿಂಜಾರದ ಅವಶೇಷ ಸಿಕ್ಕರೆ ಅದನ್ನ ಸರ್ಕಾರ ತಗೊಳ್ಳಿ ಅದು ಬೇರೆ ವಿಷಯ ಈ ತರದ್ದನ್ನ ಬಿಟ್ಟು ಉಳಿದದ್ದೆಲ್ಲ ಭೂಮಿಯ ಮಾಲೀಕರಿಗೆ ಸೇರ್ಬೇಕು ಇದೀಗ ಹೀಗಿಲ್ಲ ನಿಮ್ಮ ಜಮೀನಿನಲ್ಲಿ ನೀವು ಏನೇ ಬೆಳೆದ್ರು ಏನೇ ಬೆಳೆದ್ರೂ ಪರವಾಗಿಲ್ಲ ನಿಮ್ಮ ಮರಗಳ ಮೇಲೆ ಬಂಗಾರ ಬೆಳೆದ್ರು ಅದು ನಿಮಗೆ ಸೇರಿದ್ದು ಅನ್ನೋ ಒಂದು ಭರವಸೆ ಕೇಂದ್ರ ಸರ್ಕಾರದಿಂದ ಬಂದ್ರೆ ಈ ಭಯ ಹೋಗುತ್ತೆ ಬಹುಶಃ ನೀವು ಸಾಕಷ್ಟು ಹಣವನ್ನು ಗಳಿಸ್ತಿದ್ರೆ ನಾವು ಅದಕ್ಕೆ ತೆರಿಗೆ ವಿಧಿಸ್ತೀವಿ ಅದು ನಿಮಗೆ ಸೇರಿದ್ದು ಆಶ್ವಾಸನೆ ಬರಬೇಕಾಗಿದೆ ಯಾಕಂದ್ರೆ ಈ ಭಯ ರೈತನಿಗೆ ದೀರ್ಘಾವಧಿಯ ಏನನ್ನೂ ಮಾಡಲಿಕ್ಕೆ ಬಿಡೋಲ್ಲ ಯಾಕಂದ್ರೆ ಸರ್ಕಾರದ ನೀತಿಗಳು ಇದ್ದಕ್ಕಿದ್ದಾಗೆ ಬದಲಾಗಬಹುದು ನನ್ನ ತೇಗದ ಮರ ಇಷ್ಟು ದೊಡ್ಡದಾದ್ರೆ ಮತ್ತು ಇದ್ದಕ್ಕಿದ್ದಂತೆ ಅದರ ಮೌಲ್ಯ ಲಕ್ಷ ಆದ್ರೆ ಸರ್ಕಾರ ಬಂದು ಓ ಇದು ಒಳ್ಳೆಯ ಮರ ಇದು ನಮಗೆ ಸೇರಿದೆ ಅಂತ ಯಾವಾಗ ಹೇಳ್ತಾರೋ ಅನ್ನೋ ಭಯ ಇದೆ ಸಾಮಾನ್ಯ ಜನರಿಗೆ ಅರ್ಥವಾಗದ ಡಜನ್ ಗಟ್ಲೆ ನೀತಿ ನಿಯಮಗಳಿವೆ ಹಾಗಾಗಿ ನಿಮ್ಮ ಭೂಮಿಲಿ ನೀವು ಬೆಳೆದದ್ದು ನಿಮಗೆ ಸೇರಿದ್ದು ಅನ್ನೋ ಸ್ಪಷ್ಟ ಸರಳ ಹೇಳಿಕೆ ಬಹಳ ಮುಖ್ಯ ತುಂಬ ಒಳ್ಳೆ ಸಲಹೆ ಸದ್ಗುರುಗಳೇ ಅವಶ್ಯವಾಗಿ ರೈತರ ಈ ಹಕ್ಕನ್ನು ನಾವು ಖಂಡಿತವಾಗಿ ಸ್ಪಷ್ಟ ಶಬ್ದಗಳಲ್ಲಿ ಹೇಳ್ತೇವೆ ಜಾಹೀರಾತು ಮತ್ತು ಸಾಧ್ಯವಿರೋ ಎಲ್ಲ ರೀತಿಯಲ್ಲಿ ಪ್ರಚಾರ ಮಾಡ್ತೇವೆ ಇದು ನಿಮ್ಮ ಅಂತಿಮ ಹಕ್ಕು ಅಂತ ರೈತರಿಗೆ ಮನವರಿಕೆ ಮಾಡಿಕೊಡ್ತೇವೆ ನೀವು ಕೃಷಿಯಲ್ಲಿ ಏನೆಲ್ಲ ಬೆಳಿತೀರೋ ಮತ್ತು ನೀವು ಬೆಳೆದ ಮರಗಳು ನಿಮಗೆ ಸೇರಿದ್ದು ಮತ್ತು ಅದನ್ನು ಎಂದಿಗೂ ಅರಣ್ಯ ಅಂತ ಘೋಷಿಸಲ್ಲ ನೀವು ಅದನ್ನು ಕೊಯ್ಲು ಮಾಡಬಹುದು ಅದನ್ನು ಬಳಸ್ಬೋದು ಸಾಗಿಸಬಹುದು ಮಾರಾಟ ಮಾಡ್ಬೋದು ಮತ್ತು ಹೆಚ್ಚು ಬೆಳೆಯಬಹುದು ಸಿಕ್ವೆಸ್ಟ್ರೇಷನ್ ಸಂಭವಿಸುತ್ತೆ ಅರಣ್ಯ ಬೆಳೆಯೋದು ಹೀಗೆ ನಾವು ಆಮದು ಮಾಡಿಕೊಳ್ಳೋ ದೇಶ ಆಗದೆ ಒಂದು ಹಂತದಲ್ಲಿ ರಫ್ತು ಮಾಡೋ ರಾಷ್ಟ್ರ ಆಗ್ತೇವೆ ಇವೆಲ್ಲ ಹತ್ತು ಹನ್ನೆರಡು ಸಣ್ಣ ಪುಟ್ಟ ನೀತಿ ಬದಲಾವಣೆಗಳ ತರ ಬರಬಾರದು ಇದೆಲ್ಲ ಒಂದೇ ಇರಬಹುದು ಆದರೆ ಸಾಮಾನ್ಯ ರೈತ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲ್ಲ ಯಾಕಂದ್ರೆ ಎಲ್ಲಿಗೆ ಹೋದರೂ ಒಂದು ಸಣ್ಣ ಹೆದರಿಕೆ ಇರುತ್ತೆ ಮೇಲಿನ ನಾಯಕತ್ವದಿಂದ ಒಂದು ಸ್ಪಷ್ಟ ಹೇಳಿಕೆ ಬಂದರೆ ಅದು ಕೆಲಸನ ಸುಲಭ ಮಾಡುತ್ತೆ ಇವತ್ತೂ ಈ ವೇದಿಕೆಯಲ್ಲಿ ನಾನು ಸ್ಪಷ್ಟ ಮಾಡ್ತಿದ್ದೀನಿ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಏನೇ ಬೆಳೆದ್ರೂ ಅದು ಅವನಿಗೆ ಸೇರುತ್ತೆ ಯಾವುದೇ ತರದ ಮರ ಆಗಿದ್ರು ಅವನಿಗೆ ಸಿರುತ್ತೆ ಯಾಕಂದ್ರೆ ಶ್ರೀಗಂಧ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಸಂಸ್ಕೃತಿ ಹೆಮ್ಮೆ ಆದ್ರೆ ಈಗ ಅದನ್ನ ಆಸ್ಟ್ರೇಲಿಯಾದಿಂದ ಆಮದು ಮಾಡ್ಕೋತಾ ಇದೀವಿ ಇದರ ವ್ಯವಸಾಯ ಯಾಕೆ ನಡೀತಿಲ್ಲ ಅಂದ್ರೆ ಯಾರೂ ಗಂಧದ ಮರನ ಕಡಿಯೋ ಹಾಗಿಲ್ಲ ಹಾಗಾಗಿ ಈ ಥರ ನಿರ್ಬಂಧಗಳನ್ನು ತೆಗೆತಿದ್ದೀವಿ ಈಗಾಗಲೇ ತೆಗೆದಾಯಿತು ಇನ್ನೂ ಸ್ಪಷ್ಟವಾದ ಹೇಳಿಕೆ ಕೊಡ್ತೀವಿ ಯಾವುದೇ ಥರದ ಅನುಮಾನ ಇರಬಾರ್ದು ಮತ್ತು ಜನಕ್ಕೆ ನಮ್ಮ ಕಡೆಯಿಂದ ಒಂದು ಖಚಿತವಾದ ಭರವಸೆ ಇರುತ್ತೆ ನೀವೀಗ ಬೇಗ ಏನಾದರೂ ಮಾಡದಿದ್ದರೆ ಇದರ ಬಗ್ಗೆ ನಂಗೆ ಗೊತ್ತು ನೀವು ಈಗಾಗಲೇ ಬೇಕಾದಷ್ಟು ಮಾಡಿದ್ದೀರಾ ನೀತಿ ನಿಯಮಗಳ ಬದಲಾವಣೆ ಬಗ್ಗೆ ಆದರೆ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ ನೀವೀಗ ಏನು ಮಾಡದಿದ್ರೆ ಈ ಪೀಳಿಗೆಯಲ್ಲಿ ಏನು ಮಾಡದಿದ್ರೆ ಈಗಾಗಲೇ ಯೋಗ ಕ್ಯಾಲಿಫೋರ್ನಿಯಾದಿಂದ ಬಂದಿದ್ದು ಇಲ್ಲ ಸದ್ಗುರು ನೀವು ಮತ್ತೆ ಬೇರೆ ಯೋಗಿಗಳು ಪ್ರಪಂಚದಲ್ಲೆಲ್ಲ ಹೋಗಿದೀರಾ ಮತ್ತೆ ಗೌರವ ಸಂಪಾದಿಸಿದಿರಾ ಹಾಗಾಗಿ ಭಾರತ ಯೋಗಿಗಳನ್ನ ಆಮದು ಮಾಡ್ಕೊಳ್ಳೋದಿಲ್ಲ ಅಂತ ನನಗೆ ಭರವಸೆ ಇದೆ ಭಾರತೀಯತೆಯನ್ನು ಹರಡಕ್ಕೆ ಭಾರತ ತಮ್ಮ ಯೋಗಿಗಳನ್ನ ಕಳಿಸುತ್ತೆ ಈ ದಿಕ್ಕಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಮಂತ್ರಿಗಳು ತೆಗೆದುಕೊಂಡಂತ ಹೆಜ್ಜೆ ಅಂತಾರಾಷ್ಟ್ರೀಯ ಯೋಗ ದಿನನ ಘೋಷಿಸಿದ್ದು ತುಂಬಾ ಮಹತ್ವದ್ದು ನಾನು ಯೋಗನ ಯಾಕೆ ಇಲ್ಲಿ ತಗೊಂಡು ಬಂದೆ ಅಂದ್ರೆ ಯೋಗ ಅನ್ನೋದು ಸರಳವಾದ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಪ್ರಪಂಚದ ಬಹಳ ಭಾಗದಲ್ಲಿ ಆದರೆ ಯೋಗ ಅಂದ್ರೆ ಐಕ್ಯತೆ ಐಕ್ಯತೆ ಅಂದ್ರೆ ನಾವೀ ಭೂಮಿ ಮೇಲೆ ನಡೆದಾಡುವಾಗ ನಾವೀ ಮಣ್ಣಿನ ಭಾಗ ಅಂತ ಅರ್ಥ ಮಾಡ್ಕೋತೀವಿ ಉಸಿರಾಡಿದಾಗ ವಾತಾವರಣದ ಭಾಗ ಅಂತ ಅರ್ಥ ಮಾಡ್ಕೋತೀವಿ ತಿಂದಾಗ ಕುಡ್ದಾಗ ನಮ್ಮ ಸುತ್ತಲಿರೋ ಎಲ್ಲದರ ಭಾಗ ಅಂತ ಅರ್ಥ ಮಾಡ್ಕೋತೀವಿ ಇದನ್ನೇ ಅನುಭವ ಪೂರ್ವಕವಾಗಿ ತಿಳಿಯೋದೇ ಯೋಗ ಆದ್ದರಿಂದ ಈ ಯೋಗ ಎಲ್ಲರಿಗೂ ಆಗಬೇಕು ಪ್ರತಿಯೊಬ್ಬ ರೈತ ಮಂತ್ರಿ ಅಧಿಕಾರಿ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಎಲ್ರಿಗೂ ಇಷ್ಟು ಯೋಗ ಗೊತ್ತಾಗಬೇಕು ನೀವು ಕುಡಿಯೋ ನೀರು ಹರಿಯೋ ನದಿಗಳು ನಿಂತಿರೋ ಮರಗಳು ಅವೆಲ್ಲ ನಿಮ್ಮದೇ ಭಾಗಗಳು ನೀವು ಉಸಿರಾಡಿದಾಗ ನೀವು ಬಿಟ್ಟ ಉಸಿರನ್ನ ಮರಗಳು ತಗೊಳ್ಳುತ್ತವೆ ಅವು ಬಿಟ್ಟಿದ್ದನ್ನ ನೀವು ತಗೊಳ್ತೀರಾ ನಿಮ್ಮ ಶ್ವಾಸಕೋಶದ ಒಂದು ಭಾಗ ಅಲ್ಲಿ ನೇತಾಡ್ತಿದೆ ಅಲ್ಲಿ ಮರದ ಮೇಲೆ ನಮ್ಮ ಜೀವನದಲ್ಲಿ ಇಷ್ಟು ಯೋಗ ಇದ್ರೆ ಪರಿಸರದ ಬಗ್ಗೆ ಚಿಂತೆ ಮಾಡಬೇಕಿಲ್ಲ ಅದು ಖಂಡಿತ ನಡೆಯುತ್ತೆ ನಮ್ಮ ಸಂಸ್ಕೃತಿನಲ್ಲಿ ಇದನ್ನ ಚರಾಚರ ಸೃಷ್ಟಿ ಅಂತಾರೆ ಹಾಗಾಗಿ ಮರಗಳು ಪ್ರಾಣಿಗಳು ಎಲ್ಲ ಸೇರಿ ಪ್ರಕೃತಿ ಹಾಗಾಗಿ ಪ್ರಕೃತಿ ಮತ್ತು ಮನುಷ್ಯರು ಒಂದೇ ಇವೆಲ್ಲ ಪಂಚಭೂತಗಳಿಂದಾಗಿವೆ ಜನ ಇದನ್ನು ಅರ್ಥ ಮಾಡ್ಕೋತಾರೆ ಹಾಗಾಗಿ ಇವೆಲ್ಲ ಭಾರತೀಯರ ಆಲೋಚನೆಗಳು ಆದ್ದರಿಂದ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕಿಂತ ಹೆಚ್ಚಿನ ಜೀವ ವೈವಿಧ್ಯತೆಗಳಿವೆ ನಾವು ಪ್ರಾಣಿಗಳನ್ನು ನದಿಗಳನ್ನು ಪೂಜಿಸೋದ್ರಿಂದ ನಮ್ಮ ಜನ ಈ ರೀತಿ ಏನೆಲ್ಲ ಮಾಡ್ತಾರೆ ಅಂತ ನಾನು ಹೇಳಬೇಕು ನಾನು ಚಿತ್ರಕೂಟಕ್ಕೆ ನಾನಾಜಿ ಅವರನ್ನು ಭೇಟಿ ಮಾಡೋಕ್ಕೆ ಇದ್ದೆ ಹಾಗೆಯೇ ಪಕ್ಕದೊಂದು ಹಳ್ಳಿನೂ ದತ್ತು ತೊಗೊಂಡಿದ್ದೀನಿ ಅಲ್ಲಿ ಮಂದಾಕಿನಿ ನದಿ ಹರಿಯುತ್ತೆ ಪ್ರತಿ ಭಾನುವಾರ ಒಂದು ಸಾವಿರ ಸ್ವಯಂ ಸೇವಕರು ಒಂದು ನೂರು ಮೀಟರ್ ಉದ್ದದ ನದಿ ಜಾಗನ ಆರಿಸ್ಕೊಂಡು ಆಳಕ್ಕೆ ಹೋಗಿ ನದಿನ ಸ್ವಚ್ಛ ಮಾಡ್ತಾರೆ ಅದು ನದಿಲಿ ಒಂದು ಅದ್ಭುತವಾದ ಬದಲಾವಣೆನ ತರುತ್ತೆ ಒಂದು ವರ್ಷದಲ್ಲಿ ಅದು ನದಿ ಚಿತ್ರಣನೇ ಬದಲಾಯಿಸ್ಬಿಡ್ತು ಹಾಗಾಗಿ ನಾಗರಿಕರ ಕೆಲಸಗಳು ಕೂಡ ನದಿಗಳ ಪುನರುಜ್ಜೀವನದಲ್ಲಿ ಸಹಾಯ ಆಗಬಹುದು ಹಾಗಾಗಿ ಕಾವೇರಿ ಕೂಗು ಮರ ವ್ಯವಸಾಯದ ವಿಷಯದಲ್ಲಿ ಒಂದು ಮುಖ್ಯವಾದ ಹೆಜ್ಜೆ ಇದನ್ನು ಗಮನದಲ್ಲಿಟ್ಟುಕೊಂಡೇ ಸದ್ಯಕ್ಕೆ ಈಗ ಕರ್ನಾಟಕ ತಮಿಳುನಾಡು ಪಾಂಡಿಚೇರಿ ಇದರಲ್ಲಿ ತೊಡಗಿವೆ ಆ ಕಾವೇರಿ ಪ್ರದೇಶ ಎಂಬತ್ಮೂರರಿಂದ ಎಂಬತ್ನಾಲ್ಕು ಸಾವಿರ ಚದರ ಕಿಲೋಮೀಟರ್ ಇದೆ ಐವತ್ತೆರಡು ಲಕ್ಷ ರೈತರಿದ್ದಾರೆ ಇಲ್ಲೇ ನಮ್ಮ ಕೆಲಸ ನಡೀತಿರೋದು ಇಲ್ಲೇ ನಾವು ಹನ್ನೆರಡು ವರ್ಷದ ಬದ್ಧತೆಯನ್ನು ತಗೊಂಡಿರೋದು ಆದರೆ ನಾನು ನೋಡ್ತಾ ಇರೋ ಹಾಗೆ ಇದನ್ನು ಪೂರೈಸೋದ್ರಲ್ಲಿ ರಾಜ್ಯ ಸರ್ಕಾರಗಳಿಗೆ ಪ್ರಯಾಸ ಆಗುತ್ತಿದೆ ಸದ್ಯಕ್ಕೀಗ ಸಬ್ಸಿಡಿ ಕೊಡ್ತಿದ್ದಾರೆ ಆದರೆ ಮುಂದಿನ ಮೂರರಿಂದ ಐದು ವರ್ಷಗಳಲ್ಲಿ ಅವರಿಗೆ ತೊಂದರೆ ಆಗಬಹುದು ಸಬ್ಸಿಡಿ ಕೊಡೋದಕ್ಕೆ ನಾನು ಪರಿಸರ ಮಂತ್ರಾಲಯನ ಈ ರಾಜ್ಯಗಳ ಕಡೆ ಗಮನ ಹರಿಸಬೇಕು ಅಂತ ಕೇಳ್ಕೋತೀನಿ ಅವರು ನಮ್ಮ ನೆಲದ ಮಣ್ಣನ್ನು ಉಳಿಸೋಕೆ ಪೂರ್ವಭಾವಿಯಾಗಿ ಕೆಲಸ ಮಾಡ್ತಿದ್ದಾರೆ ಭಾರತದ ಮಣ್ಣು ನಮ್ಮ ತಾಯಿ ಇದ್ದ ಹಾಗೆ ಇದನ್ನು ಉಳಿಸೋಕೆ ಅವರು ಅವಶ್ಯಕ ಕ್ರಮಗಳನ್ನು ತಗೊಂಡಿದ್ದಾರೆ ನೀವು ಇದರ ಮೇಲೆ ಒಂದು ಗಮನ ಇಟ್ಟು ಅವರಿಗೆ ಬೇಕಾದ ಹಣಕಾಸಿನ ನೆರವನ್ನು ಕೊಟ್ಟರೆ ಅವರು ರೈತರಿಗೆ ಬೆಂಬಲವನ್ನು ಮುಂದುವರಿಸುತ್ತಾರೆ ಅದರಿಂದ ದೊಡ್ಡ ವ್ಯತ್ಯಾಸನೇ ಆಗುತ್ತೆ ಕೇವಲ ಈ ಭಾಗಕ್ಕಲ್ದೆ ಬೇರೆಲ್ಲ ಭಾಗಗಳಿಗೂ ಬೇಕು ಯಾಕಂದ್ರೆ ಈಗ ಹದಿಮೂರು ನದಿಗಳು ನಿಮ್ಮ ಕಾರ್ಯಸೂಚಿಯಲ್ಲಿವೆ ಹೌದು ಈ ಎಲ್ಲ ಹದಿಮೂರು ನದಿಗಳಿಗೂ ನಾವು ಕಾವೇರಿ ತರಾನೆ ಡಿಪಿಆರ್ ತಯಾರಿಸಿದ್ದೀವಿ ನದಿ ಪಕ್ಕದ ಖಾಲಿ ಜಮೀನಿನಲ್ಲಿ ಮರಗಳನ್ನು ನೆಟ್ಟಿದ್ದೀವಿ ಆದ್ದರಿಂದ ಮೂಲ ನದಿ ಹರಿವು ಜಾಸ್ತಿ ಆಗುತ್ತೆ ಮತ್ತೀಗ ಇನ್ನೊಂದು ಅಪಾಯ ಇದೆ ಮರಳು ಗಣಿಗಾರಿಕೆ ಇದು ಬಹಳಷ್ಟು ಕಡೆಯಲ್ಲಿ ನಾಶ ಮಾಡ್ತಿದೆ ಯಾಕಂದರೆ ಮರಳನ್ನು ತೆಗೆದಿದ್ರೆ ಆಳ ಮುಚ್ಚಿಕೊಂಡು ಪ್ರವಾಹ ಬರುತ್ತೆ ಗಣಿಗಾರಿಕೆ ಮಾಡಿದರೆ ಆಗಲೂ ನದಿ ಸಾಯುತ್ತೆ ಹಾಗಾಗಿ ನಾವೀಗ ಹೊಸ ಕಾರ್ಯಸೂಚಿಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಮರಳು ಗಣಿಗಾರಿಕೆಗೆ ಹೊಸ ಮಾರ್ಗಸೂಚಿಗಳನ್ನು ಜಾರಿ ಮಾಡಿದ್ದೀವಿ ನಮ್ಮ ಬಾಹ್ಯಾಕಾಶ ಸಂಸ್ಥೆಗಳ ಮ್ಯಾಪ್ಗಳು ಸೆಪ್ಟೆಂಬರ್ನಲ್ಲಿ ತೆಗೆದಂಥವು ನಮಗೆ ಎಲ್ಲೆಲ್ಲಿ ಎಷ್ಟು ಹೆಚ್ಚಿನ ಮರಳು ಸೇರಿಕೊಂಡಿದೆ ಅಂತ ತಿಳಿಸುತ್ತವೆ ಆ ಜಾಗದಲ್ಲಿ ಮಾತ್ರನೇ ಮರಳನ್ನು ತೆಗಿಬಹುದು ಇದನ್ನು ಬಾರ್ಕೋಡ್ ರಸೀತಿ ಮತ್ತು ಕೆಲವು ಸೌಲಭ್ಯಗಳಿಂದ ಮಾಡಬಹುದು ಇದು ನಿಜವಾಗಿನೂ ನಿಲ್ಲಿಸುತ್ತೆ ಮತ್ತು ನಾವು ನಮ್ಮ ನದಿಗಳನ್ನು ಉಳಿಸಬಹುದು ಯಾಕಂದ್ರೆ ಅದು ಕೂಡ ಒಂದು ಪ್ರಮುಖ ಅಂಶವಾಗಿದೆ ಹೌದು ಅದು ತುಂಬಾ ಮುಖ್ಯ ಸರ್ ನಾವು ಒಂದು ಸಣ್ಣ ಪರಿಹಾರನ ಈ ಮರಳು ಗಣಿಗಾರಿಕೆ ವಿಚಾರದಲ್ಲಿ ರ್ಯಾಲಿ ಫಾರ್ ರಿವರ್ಸ್ ಶಿಫಾರಸ್ ನೀತಿಲಿ ಮಾಡಿದ್ದೀವಿ ಇದನ್ನು ಕೇಂದ್ರ ಸರ್ಕಾರ ಈಗ ಎಲ್ಲ ಇಪ್ಪತ್ತೆಂಟು ರಾಜ್ಯಗಳಿಗೆ ಶಿಫಾರಸ್ ಮಾಡಿದೆ ಅದು ಅಧಿಕೃತವಾಗಿದೆ ಆದರೆ ಇನ್ನೂ ಎಲ್ಲರೂ ಇದನ್ನ ನೋಡಿದ್ದಾರೆ ಅಂತ ನನಗನ್ಸಲ್ಲ ಮುಖ್ಯ ವಿಷಯ ನಾವು ಸೂಚಿಸ್ತಾ ಇರೋದು ಅಂದ್ರೆ ನೀವು ಸಂಖ್ಯೆಗಳನ್ನು ಬದಲಾಯಿಸಬಹುದು ನಾನು ಉದಾಹರಣೆಯಾಗಿ ಹೇಳ್ತಿದ್ದೀನಿ ಅಷ್ಟೇ ಉದಾಹರಣೆಗೆ ಈಗ ಒಂದು ಸ್ವಂತ ಮನೆ ಕಟ್ಟೋರು ಇರ್ತಾರೆ ಮತ್ತೆ ರಸ್ತೆ ಸೇತುವೆಗಳಂತಹ ಅಭಿವೃದ್ಧಿ ಯೋಜನೆಗಳ ಬೃಹತ್ ಬಿಲ್ಡರ್ಗಳು ಇರ್ತಾರೆ ಹಾಗೂ ಬಹುಮಹಡಿ ಕಟ್ಟಡಗಳು ಇವು ಬೇರೆನೇ ಮಟ್ಟದ ಅಭಿವೃದ್ಧಿ ಈಗ ನಾವು ಇದನ್ನು ಹೀಗೆ ಮಾಡಬಹುದು ಕಟ್ಟಡ ಐದು ಸಾವಿರ ಚದರ ಅಡಿಗಿಂತ ಕಡಿಮೆ ಇದ್ರೆ ನೀವು ಮರಳನ್ನ ನದಿಯಿಂದ ಗಣಿಗಾರಿಕೆ ಮಾಡಿ ತರಬಹುದು ಆದರೆ ಯಂತ್ರಗಳಿಂದಲ್ಲ ಕೈಯಿಂದ ನಿಮ್ಮ ಟ್ರಕ್ ಅಥವಾ ಟ್ರಾಕ್ಟರ್ ಅನ್ನು ತಂದು ಅದನ್ನ ಕೈಯಿಂದ ಲೋಡ್ ಮಾಡಿ ಹೊರಕ್ಕೆ ತೆಗಿಬಹುದು ಯಂತ್ರಗಳನ್ನು ಉಪಯೋಗಿಸಬಾರದು ಯಾಕಂದ್ರೆ ನೀವು ಒಮ್ಮೆ ಯಂತ್ರಗಳನ್ನು ಇಳಿಸಿದ್ರೆ ನದಿನ ಗಮನಾರ್ಹವಾಗಿ ಹಾನಿ ಮಾಡ್ತೀರಿ ನದಿಗಳಲ್ಲಿ ಯಂತ್ರಗಳಿಗೆ ಅನುಮತಿ ಕೊಡಲ್ಲ ಆದರೆ ಜನರು ಅದನ್ನ ಕೈಯಲ್ಲಿ ಗಣಿಗಾರಿಕೆ ಮಾಡಬಹುದು ನೋಡಿ ನಮ್ಮ ಪ್ರದೇಶದಲ್ಲಿ ಸಣ್ಣ ರೈತರನ್ನ ಅರೆಸ್ಟ್ ಮಾಡಿದ್ರು ಯಾಕಂದ್ರೆ ಅವರ ಕೃಷಿ ಉದ್ದೇಶಕ್ಕೆ ಸ್ವಲ್ಪ ಮರಳನ್ನ ನದಿಯಿಂದ ತೆಗೆದಿದ್ದಕ್ಕೆ ಅವನು ತನ್ನ ಟ್ರ್ಯಾಕ್ಟರ್ನ ಲೋಡ್ ಮಾಡಕ್ಕೆ ತಗೊಂಡು ಹೋದ್ರೆ ಅಲ್ಲೇ ಅವನು ಅರೆಸ್ಟ್ ಆಗ್ತಾನೆ ಅವನ ಟ್ರ್ಯಾಕ್ಟರ್ ಮುಟ್ಟಗೋಲ ಆಗುತ್ತೆ ಮತ್ತು ಅದನ್ನ ಹಿಂದಕ್ಕೆ ಪಡೆಯಕ್ಕೆ ಅವನು ಅಲ್ಲಿ ಇಲ್ಲಿ ಓಡಬೇಕಾಗುತ್ತೆ ಈ ರೀತಿ ಕಾನೂನುಗಳು ವಿರೋಧನ ಸೃಷ್ಟಿಸುತ್ತೆ ಮತ್ತು ಪ್ರತಿಯೊಬ್ಬರು ಒಂದಲ್ಲ ಒಂದು ಸರಿ ಕಾನೂನನ್ನ ಮುರಿತಿರ್ತಾರೆ ಯಾಕಂದ್ರೆ ಅವನದಕ್ಕೆ ಎಲ್ಲಿ ಹೋಗ್ತಾನೆ ಅವನಿಗೆ ಮರಳು ಮತ್ತು ಜೇಡಿ ಮಣ್ಣಿನ ಮಿಶ್ರಣ ಬೇಕು ಅದು ಅವನ ಕೃಷಿ ಭೂಮಿಗೆ ಬೇಕಾಗುತ್ತೆ ಅದರಿಂದ ಅಂಥವನ್ನ ತಡಿಬೇಡಿ ಅದು ಪರವಾಗಿಲ್ಲ ನಾನು ಹೇಳ್ತಿರೋದು ದೊಡ್ಡ ಬಿಲ್ಡರ್ಗಳು ಐದು ಸಾವಿರ ಚದರ ಅಡಿ ಮೀರಿದ ಕಟ್ಟಡಗಳು ಅವರು ಕೃತಕ ಎಂ ಮರಳು ಅಥವಾ ಬೇರೆ ಅಂಥವಕ್ಕೆ ಹೋಗ್ಬೇಕು ಬೇರೆ ಬೇರೆ ಇವೆ ಇದಕ್ಕೆ ನಾವು ಸರಿಯಾದ ರೀತಿಯಾದ ಕಾನೂನನ್ನ ರೂಪಿಸಬೇಕು ಈ ತರ ಒಂದು ಸ್ಪಷ್ಟ ಕಾನೂನು ಮಾಡಿ ಐದು ಸಾವಿರ ಚದರಡಿ ಮೀರಿದ್ದು ನದಿಲಿ ಯಂತ್ರಗಳನ್ನ ಉಪಯೋಗಿಸ ಹಾಗಿದ್ರೆ ನೀವು ನಿಮ್ದೆ ಮರಳನ್ನು ಉತ್ಪಾದಿಸಬೇಕು ಹಾಗಾಗಿ ಅವರದ್ದೇ ಘಟಕಗಳನ್ನು ಸ್ಥಾಪಿಸಕ್ಕೆ ಎರಡೆರಡೂವರೆ ವರ್ಷ ಸಮಯ ಕೊಡಿ ಬೇಕಾದ ಬೆಂಬಲ ಜಾಗ ಮತ್ತೆ ಅವಶ್ಯಕ ಸಬ್ಸಿಡಿಗಳು ಬೇಕಾಗಬಹುದು ಎಲ್ಲಾ ಬೆಂಬಲ ಕೊಡಬೇಕು ಯಾಕಂದ್ರೆ ಇದು ದೀರ್ಘಾವಧಿ ಪ್ರಭಾವ ಹೊಂದಿದೆ ಈಗ ಮರಳು ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದರೆ ನಿಸ್ಸಂಶಯವಾಗಿ ಮರಳನ್ನ ಪ್ರೀಮಿಯಂ ಉತ್ಪನ್ನವಾಗಿ ಮಾಡ್ತಿದ್ದೀವಿ ಹಾಗಾಗಿ ಪೊಲೀಸರು ಸಾಯ್ತಾ ಇದ್ದಾರೆ ದೇಶದ ನೂರಾರು ಪೊಲೀಸರನ್ನ ಕೊಲ್ತಾ ಇದ್ದಾರೆ ಕಂದಾಯ ಅಧಿಕಾರಿಗಳನ್ನ ಕೊಲ್ಲಲಾಗಿದೆ ಯಾಕಂದ್ರೆ ರಾತ್ರಿಲಿ ಅವರು ಮರಳು ಗಣಿಗಾರಿಕೆ ಮಾಡ್ತಿದ್ದಾರೆ ಯಾಕಂದ್ರೆ ಮರಳು ಚಿನ್ನದ ಹಾಗೆ ಆಗಿದೆ ಅದರ ಮೌಲ್ಯ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಅದಕ್ಕಾಗಿ ಜನರನ್ನ ಕೊಲ್ಲಲಾಗಿದೆ ಏನು ಮಾಡಬಹುದು ಅಂದ್ರೆ ನೀವು ಮರಳನ್ನ ಮಾರುಕಟ್ಟೆಗೆ ಬರೋದನ್ನ ನಿಲ್ಲಿಸಬೇಕು ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ನಿರ್ಮಾಣಗಳಿಗೆ ನದಿಗಳ ಮರಳನ್ನು ಬಳಸೋದಕ್ಕೆ ಬಿಡಬಾರದು ಇದನ್ನ ಮಾಡಿದ್ರೆ ಒಮ್ಮೆ ಮಾರುಕಟ್ಟೆ ಇಲ್ಲದಿದ್ರೆ ಜನ ಅದನ್ನ ತಯಾರಿಸಕ್ಕೆ ಇತರ ಮಾರ್ಗಗಳನ್ನು ಹುಡುಕೊಳ್ತಾರೆ ಈಗ ಮರಳು ಕಳ್ಳ ಸಾಗಣೆ ಮಾಡುತ್ತಿರುವವರು ಮರಳು ಉತ್ಪಾದನೆಗೆ ತೊಡಗುತ್ತಾರೆ ಯಾಕಂದ್ರೆ ಅವರು ದೇಶದಲ್ಲಿ ಬೇಡಿಕೆಯ ಉತ್ಪನ್ನ ಒದಗಿಸಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಅಷ್ಟೇ ಹೌದು ತಾನೆ ಮತ್ತೀಗ ಎಲ್ರಿಗೂ ಆದರ್ಶವಾದ ಬಂದಿದೆ ಇಲ್ಲ ನೀವು ನದಿನ ಮುಟ್ಟಬಾರದು ನಾನು ನನ್ನ ಮನೆಯನ್ನ ಕಟ್ಟಾಯ್ತು ನಾನ್ ಖುಷಿ ನಿಮ್ಮನೆ ಕಟ್ಟಕ್ಕೆ ಮರಳು ಗಣಿಗಾರಿಕೆ ಮಾಡಬೇಡಿ ಅಂತ ಹೇಳಿದ್ರೆ ಇದು ಕೆಲಸ ಮಾಡಲ್ಲ ಹಾಗಾಗಿ ನೀವು ಮರಳಿಗೆ ಪ್ರೀಮಿಯಂ ದರ ಕೊಡ್ತಾ ಇದ್ದೀರಾ ಒಮ್ಮೆ ನೀವು ಮರಳಿಗೆ ಪ್ರೀಮಿಯಂ ದರ ಕೊಟ್ರೆ ನೀವು ಅಪರಾಧನ ಪ್ರೋತ್ಸಾಹಿಸ್ತಿದ್ದೀರಿ ಅಂತ ಅರ್ಥ ಇದು ದೇಶಾದ್ಯಂತ ನಡೀತಿದೆ ಹಾಗಾಗಿ ಸರಳವಾದ ವಿಷಯ ಅಂದ್ರೆ ಐದು ಸಾವಿರ ಚದರಡಿಗಿಂತ ಕಡಿಮೆಗೆ ಯಂತ್ರಗಳಲ್ಲದೆ ನೀವು ನದಿಯಿಂದ ಮರಳನ್ನ ತಗೋಬಹುದು ಐದು ಸಾವಿರ ಅಡಿಗಳಿಗಿಂತ ಹೆಚ್ಚಿದ್ರೆ ನೀವು ತಗೊಳಕ್ಕೆ ಸಾಧ್ಯ ಇಲ್ಲ ಯಾವುದೇ ಸಂದರ್ಭದಲ್ಲಿ ನದಿಲಿ ಯಾವ ಯಂತ್ರಗಳನ್ನು ಇಳಿಸುವ ಹಾಗಿಲ್ಲ ಇದನ್ನು ಗಮನ ಅನಾರ್ಹವಾಗಿ ಸರಿಪಡಿಸಿದರೆ ಇದು ಸಮಸ್ಯೆಯನ್ನು ಗಣನೀಯವಾಗಿ ಪರಿಹರಿಸುತ್ತೆ ನಾನು ಇದನ್ನ ಪೂರ್ಣವಾಗಿ ಒಪ್ತೀನಿ ಮತ್ತು ಇದು ನಮ್ಮ ಸಂಸದೀಯ ಭಾಷೆಯಲ್ಲಿ ಕರೆಯೋ ಥರ ಕ್ರಮಕ್ಕಾಗಿ ಸಲಹೆ ನಾನು ಆಗಲೇ ನೋಟ್ ಮಾಡ್ಕೊಂಡಿದ್ದೀನಿ ನಾವಿದನ್ನು ಮಾಡ್ತೀವಿ ಮತ್ತು ನಿಮಗೆ ಇದರ ಬಗ್ಗೆ ಮಾಹಿತಿನೂ ಕೊಡ್ತೀವಿ ನಾವೇನು ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಆದರೆ ಈ ಸಲಹೆನ ನಾವು ಖಂಡಿತವಾಗಿಯೂ ಕ್ರಮ ತಗೋತೀವಿ ಯಾಕಂದರೆ ನೀವು ಹೇಳಿದ್ದು ಸರಿ ಎರಡೂ ಅಂಶಗಳು ಮುಖ್ಯ ಯಂತ್ರಗಳನ್ನು ನದಿಯೊಳಕ್ಕೆ ಹಾಕಿದರೆ ನದಿ ನಾಶ ಆಗುತ್ತೆ ಎರಡನೇದು ನದಿ ಮರಳನ್ನು ಬಳಸೋಕ್ಕೆ ಕೆಲವು ನಿರ್ಬಂಧಗಳು ಬೇಕು ಸಮುದ್ರ ತೀರದ ಮರಳನ್ನು ಬಳಸ್ಬೋದು ಅದು ಬೇರೆ ವಿಷಯ ಯಾಕಂದರೆ ನೀವು ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಪಡೀತಿರೋ ಮರಳು ಥೈಲ್ಯಾಂಡ್ ಮತ್ತು ಇತರ ಸ್ಥಳಗಳ ಸಮುದ್ರ ತೀರದಿಂದ ಬರ್ತಿವೆ ಅದು ಆ ರೀತಿಲೇ ನಡೀತಿದೆ ಆದರೆ ಇನ್ನೂ ಹೆಚ್ಚಿನ ಪ್ರಮಾಣದ ವಿಷಯಗಳಿವೆ ನಾನು ಅಂಡಮಾನ್ ನಿಕೋಬಾರ್ಗೆ ಹೋದಾಗಲೆಲ್ಲ ನೋಡ್ತೀನಿ ಅಲ್ಲಿ ತುಂಬ ಮರಳಿದೆ ಆದರೆ ನಮ್ಮ ನಿರ್ಬಂಧಗಳಿಂದಾಗಿ ನಾವು ಅಂಡಮಾನ್ನಲ್ಲಿ ನಿರ್ಮಾಣಕ್ಕೆ ಮರಳು ಪಡೆಯೋದು ತುಂಬ ಕಷ್ಟ ಬೇರೆ ದೇಶಗಳಿಂದ ಖರೀದಿಸಬೇಕು ಆದ್ದರಿಂದ ಅದು ಅಲ್ಲಿನ ಪರಿಸ್ಥಿತಿ ಹಾಗಾಗಿ ಚಾಲ್ತಿಯಲ್ಲಿರೋ ಈ ಕಷ್ಟಕರವಾದ ನಿಯಮಗಳನ್ನು ನಾವು ತೆಗಿಬೇಕಾಗುತ್ತೆ ಅದರ ನಂತರ ಯಂತ್ರಗಳ ಬಗ್ಗೆ ದೊಡ್ಡ ನಿರ್ಮಾಣಗಳ ವಿಚಾರದಲ್ಲಿ ಮತ್ತು ಮರಳನ್ನು ತಯಾರಿಸಿಕೊಳ್ಳೋದ್ರ ಬಗ್ಗೆ ನಿಮ್ಮ ಸಲಹೆಗಳ ಮೇಲೆ ನಾವು ಪ್ರಗತಿನ ಸಾಧಿಸಬಹುದು ಇನ್ನೊಂದು ಪ್ರಮುಖ ಅಂಶ ನಾನು ಹೇಳಕ್ಕೆ ಬಯಸೋದು ಇದು ಬಹುಶಃ ವಿವಿಧ ಸಚಿವಾಲಯಗಳ ಕೆಳಗೆ ಬರುತ್ತೆ ಆದರೆ ನಾನು ಇದನ್ನ ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ ನಾನು ವಿವಿಧ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದಾಗಲೂ ಪ್ರತಿಯೊಬ್ಬರು ನದಿಯಿಂದ ಸಮುದ್ರಕ್ಕೆ ಹರಿಯೋ ನೀರು ವ್ಯರ್ಥ ಅಂತಾನೆ ಭಾವಿಸ್ತಾರೆ ಅವರ ಪ್ರಕಾರ ನಾವಿದನ್ನ ನಿಯಂತ್ರಿಸಬೇಕು ಆದ್ರಿಂದ ಈಗ ನಡೀತಿರುವ ಒಂದು ವಿಷಯ ಅಂದ್ರೆ ಹೆಚ್ಚು ಹೆಚ್ಚು ಅಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ಡೆಲ್ಟಾ ಪ್ರದೇಶಗಳು ನಾಶವಾಗ್ತಿವೆ ಇದು ಈಗಾಗಲೇ ಕಾವೇರಿ ಡೆಲ್ಟಾಕ್ಕೆ ಸಂಭವಿಸಿದೆ ಕಾವೇರಿ ಡೆಲ್ಟಾ ಅತ್ಯಂತ ಶ್ರೀಮಂತವಾದ ಮುಖಜ ಭೂಮಿ ಅಲ್ಲಿ ರೈತರು ಮೂರು ಸಲ ಬೆಳೆ ತೆಗೀತಿದ್ರು ಈಗ ಅವರು ಕೇವಲ ಒಂದು ಬೆಳೆ ಮಾತ್ರ ಬೆಳೀತಾರೆ ಯಾಕಂದ್ರೆ ವರ್ಷದಲ್ಲಿ ಐದು ತಿಂಗಳು ನೀರು ಡೆಲ್ಟಾ ಭೂಮಿನೇ ಸೇರ್ತಿಲ್ಲ ಸುಮಾರು ಮೂರರಿಂದ ನಾಲ್ಕು ನೂರು ಕಿಲೋಮೀಟರ್ ಸಮುದ್ರಕ್ಕೆ ಮೊದಲೇ ಸಂಪೂರ್ಣವಾಗಿ ಒಣಗಿ ಹೋಗುತ್ತೆ ಕಾವೇರಿ ನದಿಲಿ ಏನೂ ಹರಿತಿಲ್ಲ ಇದರ ಒಂದು ಪ್ರಮುಖ ಅಂಶ ಅಂದ್ರೆ ಇದರ ಒಂದು ಪ್ರಮುಖ ಅಂಶ ಅಂದ್ರೆ ಭಾರತೀಯ ಕರಾವಳಿ ತೀರದುದ್ದಕ್ಕೂ ಸಂಪೂರ್ಣ ಮಿಶ್ರ ಪರಿಸರ ವ್ಯವಸ್ಥೆ ಸುಮಾರು ಏಳು ಸಾವಿರದ ನಾನ್ನೂರು ಕಿಲೋಮೀಟರ್ ಗಳಷ್ಟಿದೆ ಇಲ್ಲಿ ಸಿಹಿನೀರು ಮತ್ತು ಉಪ್ಪು ನೀರಿನ ಮಿಶ್ರಣದ ಪರಿಸರ ವ್ಯವಸ್ಥೆ ಇದೆ ಇದು ಕರಾವಳಿ ಉದ್ದಕ್ಕೂ ಗಡಿ ತರಹ ಇದೆ ಈ ವ್ಯವಸ್ಥೆ ನಾಶವಾಗಿ ಹೋದರೆ ಇದು ಈಗಾಗಲೇ ಗಮನಾರ್ಹವಾಗಿ ನಾಶ ಆಗಿದೆ ವಿಶೇಷವಾಗಿ ತಮಿಳುನಾಡಲ್ಲಿ ನಾವು ಇದನ್ನು ಗಮನಿಸ್ತಿದ್ದೀವಿ ಸಮುದ್ರದ ಉಪ್ಪು ನೀರು ಐವತ್ತರಿಂದ ಐವತ್ತಾರು ಕಿಲೋಮೀಟರ್ ವರೆಗೂ ಮಣ್ಣಿನೊಳಕ್ಕೆ ಬರ್ತಿದೆ ಕೆಲವು ಭೂವಿಜ್ಞಾನಿಗಳು ಹೇಳೋ ಹಾಗೆ ಏಳು ಸಾವಿರದ ನಾನ್ನೂರು ಕಿಲೋಮೀಟರ್ ಉದ್ದದಲ್ಲಿ ಎಂಬತ್ತರಿಂದ ನೂರು ಕಿಲೋಮೀಟರ್ ವರೆಗೂ ಒಳಕ್ಕೆ ಬರಬಹುದು ಒಂದು ಪಕ್ಷ ನದಿಗಳು ಸಮುದ್ರಕ್ಕೆ ಸೇರಿಕೊಳ್ಳದಿದ್ರೆ ಕನಿಷ್ಠ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನೀರು ಸಾಗರಕ್ಕೆ ಹೋಗಿ ಸೇರ್ಬೇಕು ಇದು ಆಗಲೇಬೇಕು ಬೇಕು ಒಂದು ವೇಳೆ ಇದಾಗದಿದ್ರೆ ಸಮುದ್ರದ ನೀರು ನೂರು ಕಿಲೋಮೀಟರ್ ಒಳಕ್ಕೆ ಬಂತು ಅಂತ ಇಟ್ಕೊಳ್ಳೋಣ ಕಿಲೋಮೀಟರ್ ಉದ್ದಕ್ಕೂ ನೂರು ಕಿಲೋಮೀಟರ್ ತನಕ ಒಳ್ಳೆ ಭೂಮಿ ನಾಶವಾದರೆ ಇದು ಮತ್ತೊಂದು ಪಾರ್ಟಿಷನ್ ತರಹನೇ ನಾವು ಅಷ್ಟು ಭೂಮಿನ ಕಳ್ಕೊತೀವಿ ಇದು ಖಂಡಿತ ಸಮುದ್ರದ ನೀರು ಒಳಕ್ಕೆ ಬಂದರೆ ನಾವು ಅಷ್ಟು ಭೂಮಿನ ಕಳ್ಕೋತೀವಿ ಆದ್ದರಿಂದ ನದಿಗಳು ಸಮುದ್ರಕ್ಕೆ ಸೇರಲೇಬೇಕು ಈ ತಪ್ಪು ಗ್ರಹಿಕೆ ಹೋಗಬೇಕು ಮತ್ತು ಈಗಾಗಲೇ ಸಾಕಷ್ಟು ಸಮಯ ವ್ಯರ್ಥ ಆಗಿರುವುದರಿಂದ ಈ ಪ್ರಮುಖ ಅಂಶನ ಹೇಳಕ್ಕೆ ಬಯಸ್ತೀನಿ ಪ್ರಧಾನಮಂತ್ರಿಗಳು ಈ ತಿಂಗಳನ್ನ ಪೌಷ್ಟಿಕಾಂಶದ ಮಾಸ ಅಂತ ಘೋಷಿಸಿದ್ದಾರೆ ಆದ್ದರಿಂದ ಪೌಷ್ಟಿಕಾಂಶದ ವಿಷಯದಲ್ಲಿ ಮನುಷ್ಯರ ಪೌಷ್ಟಿಕಾಂಶಕ್ಕೂ ಮಣ್ಣಿನ ಫಲವತ್ತತೆಗೂ ಮುಖ್ಯವಾದ ಸಂಬಂಧ ಇದೆ ನಿಮಗೆ ಗೊತ್ತಿರೋ ತರಹ ಸಾವಿರದ ಒಂಬೈನೂರ ಐವತ್ತರಿಂದರೆಗೆ ವಿಭಿನ್ನ ತರಕಾರಿಗಳು ಮತ್ತು ಹಣ್ಣುಗಳಲ್ಲಿ ಮುಖ್ಯವಾಗಿ ವಿಟಮಿನ್ ಬಿ ಎರಡು ಮತ್ತು ವಿಟಮಿನ್ ಸಿ ಕಮ್ಮಿಯಾಗಿದೆ ಅಂದರೆ ಕ್ಯಾಲ್ಶಿಯಂ ರಂಜಕ ಕಬ್ಬಿಣ ರೈಬೋಫ್ಲೈವಿನ್ಗಳಲ್ಲಿ ಗಮನಾರ್ಹ ಕುಸಿತ ಕಂಡುಬಂದಿದೆ ಭಾರತದಲ್ಲಿನ ಕೆಲವು ಅಧ್ಯಯನಗಳು ನಾವು ಇವತ್ತು ತಿನ್ನೋ ತರಕಾರಿಗಳಲ್ಲಿನ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದ ಪ್ರಮಾಣಕ್ಕಿಂತ ಪ್ರತಿಶತ ಕಮ್ಮಿ ಅಂತ ಹೇಳ್ತೀವಿ ಆದ್ರಿಂದ ಇಂಥ ಸಸ್ಯಾಹಾರಿ ಆಹಾರದ ಕಾರಣ ನಿಧಾನವಾಗಿ ಪ್ರತಿಯೊಬ್ಬರು ಇದು ಒಳ್ಳೆಯದಲ್ಲ ಅಂತಿದ್ದಾರೆ ಎಲ್ಲಾ ಪಾಶ್ಚಿಮಾತ್ಯ ವೈದ್ಯರು ಮತ್ತು ಜನಗಳು ನೀವು ತಾಜಾ ತರಕಾರಿ ತಿನ್ನಬೇಕು ಅಂತ ಘೋಷಿಸ್ತಿರುವಾಗ ಭಾರತದಲ್ಲಿ ವೈದ್ಯರು ನೀವು ಮಾಂಸ ತಿನ್ನಬೇಕು ಇಲ್ಲದಿದ್ರೆ ಪೋಷಣೆ ಸಾಕಾಗಲ್ಲ ಅಂತಿದ್ದಾರೆ ಇದರಲ್ಲಿ ದುರದೃಷ್ಟಕರವಾದ ಸತ್ಯ ಇದೆ ನಾವು ತಿನ್ನೋ ಸಸ್ಯಾಹಾರಿ ಆಹಾರದಲ್ಲಿ ಸಾಕಷ್ಟು ಪೋಷಣೆ ಇಲ್ಲ ಇದು ಸಾವಯವ ಅಂಶ ಮತ್ತು ಮಣ್ಣಿನ ಸಮೃದ್ಧಿಯನ್ನು ಕಳ್ಕೊಂಡಿರೋದ್ರಿಂದ ಕನಿಷ್ಠ ಎರಡು ಪರ್ಸೆಂಟ್ ಸಾವಯವ ಅಂಶದಿಂದ ಈಗ ಪಾಯಿಂಟ್ ಐದು ಪರ್ಸೆಂಟ್ಗೆ ಬಂದಿದೆ ಮರ ವ್ಯವಸಾಯವಿಲ್ಲದೆ ನಾವೀ ದೇಶಕ್ಕೆ ಜನಕ್ಕೆ ಪೌಷ್ಟಿಕಾಂಶನ ಒದಗಿಸಬಹುದು ಅಂತ ಕಾಣಲ್ಲ ಪೌಷ್ಟಿಕಾಂಶ ಅಂದರೆ ಅವರಿಗೆ ಹೆಚ್ಚುವರಿ ವಿಟಮಿನ್ ಮಾತ್ರೆಗಳು ಮತ್ತು ಕಬ್ಬಿಣದ ಮಾತ್ರೆಗಳು ಮತ್ತು ಸತು ಮಾತ್ರೆಗಳು ಮತ್ತಿತರ ಮಾತ್ರೆಗಳನ್ನು ನೀಡೋದು ಅಂತಲ್ಲ ನಾವು ಮಣ್ಣನ್ನು ಉತ್ಕೃಷ್ಟಗೊಳಿಸಬೇಕು ಮಣ್ಣನ್ನು ಸಮೃದ್ಧಗೊಳಿಸೋದು ಪೌಷ್ಟಿಕಾಂಶದ ಕಾರ್ಯಾಚರಣೆಯ ಭಾಗವಾಗಬೇಕು ಈಗ ಈ ತಿಂಗಳು ಪೌಷ್ಟಿಕಾಂಶದ ಮಾಸ ಅಂತ ಘೋಷಿಸಲ್ಪಟ್ಟಿದೆ ಇದು ಬಹಳ ಮುಖ್ಯವಾದ ಗಮನ ಆಗಿದೆ ಯಾಕಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ನಾನು ಈ ಬಗ್ಗೆ ನಿರಂತರವಾಗಿ ಮಾತಾಡ್ತಿದ್ದೀನಿ ನಾನು ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಅನುಕೂಲವಾಗಿರುವ ರಾಜ್ಯಗಳಲ್ಲಿ ಸಂಚರಿಸ್ತಾ ಇರುವಾಗ ಅಷ್ಟೇ ಅನುಕೂಲ ಇಲ್ಲದೆ ಇರೋ ರಾಜ್ಯಗಳನ್ನ ಬಿಡಿ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಅನುಕೂಲವಾಗಿರೋ ರಾಜ್ಯಗಳನ್ನ ತಗೊಂಡ್ರೆ ಇಲ್ಲಿ ಕೃಷಿನೂ ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿರುತ್ತೆ ಇಲ್ಲಿ ನೀವು ನೋಡಿದ್ರೆ ಅರವತ್ತು ಪರ್ಸೆಂಟ್ ಜನರ ಅಸ್ಥಿ ಪಂಜರದ ವ್ಯವಸ್ಥೆನೆ ಪೂರ್ಣ ಗಾತ್ರಕ್ಕೆ ಬೆಳೆದಿಲ್ಲ ಯಾಕಂದ್ರೆ ಅವರು ಆಹಾರನೇನೋ ತಿಂತಿದ್ದಾರೆ ಆದರೆ ಪೋಷಣೆ ಇಲ್ಲ ಅವರ ಪ್ರಧಾನ ಆಹಾರ ಅಂದ್ರೆ ದಕ್ಷಿಣದಲ್ಲಿ ಅಕ್ಕಿ ಮೆಣಸಿನಕಾಯಿ ಈರುಳ್ಳಿ ಹುಣ್ಸೆಹಣ್ಣು ಇಷ್ಟೇ ಉತ್ತರದಲ್ಲಿ ಗೋಧಿ ಮೆಣಸಿನಕಾಯಿ ಈರುಳ್ಳಿ ನಿಮ್ಗೆ ಗೊತ್ತಾ ನಾನು ಯುಕೆ ನಲ್ಲಿ ಇದ್ದಾಗ ಆ ಸಮಯದಲ್ಲಿ ಈರುಳ್ಳಿ ಬೆಲೆಗಳ ಬಗ್ಗೆ ಭಾರತೀಯ ಮಾಧ್ಯಮಗಳಲ್ಲಿ ದೊಡ್ಡ ಗಲಾಟೆನೆ ನಡೀತಿತ್ತು ಅವರು ಈರುಳ್ಳಿ ಬೆಲೆಯಿಂದಾಗಿ ನಿಮ್ಮ ಸರ್ಕಾರನೇ ಪದಚ್ಯುತಗೊಳಿಸಲಿಕ್ಕೆ ಪ್ರಯತ್ನಿಸ್ತಿದ್ರು ಆಗ ನಾನೊಂದು ಕುಟುಂಬದ ಜೊತೆ ಇದ್ದೆ ಮತ್ತು ಅವರು ಕೇಳಿದ್ರು ಈರುಳ್ಳಿಯ ಬಗ್ಗೆ ಏನಿದು ವಿಷಯ ಅದೇಕೆ ಅಷ್ಟು ಮುಖ್ಯ ನಾನು ಹೇಳಿದೆ ದುರದೃಷ್ಟವಶಾತ್ ಇದು ನಮ್ಮ ಪ್ರಧಾನ ಆಹಾರ ಹಾಗಾಗಿ ಹೊಟ್ಟೆ ತುಂಬಿದ್ರು ಮಣ್ಣು ಸಮೃದ್ಧವಾಗಿಲ್ಲದ ಕಾರಣ ಯಾವುದೇ ಪೋಷಕಾಂಶಗಳಿಲ್ಲ ಹಾಗಾಗಿ ಪೌಷ್ಟಿಕಾಂಶ ನೀತಿಯ ಒಂದು ಭಾಗವಾಗಿ ಮರ ವ್ಯವಸಾಯ ಒಂದು ಪ್ರಮುಖ ಅಂಶ ದಯವಿಟ್ಟು ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮರ ವ್ಯವಸಾಯ ಒಂದು ಒಳ್ಳೆಯ ವಿಧಾನ ಪೌಷ್ಟಿಕಾಂಶನ ಹೆಚ್ಚಿಸೋಕೆ ಯಾಕಂದರೆ ಮಣ್ಣನ್ನು ಸಮೃದ್ಧಗೊಳಿಸುತ್ತಾ ಇರೋದ್ರಿಂದ ಮಣ್ಣನ್ನು ಸಮೃದ್ಧ ಮಾಡಿದ್ರೆ ಸಸ್ಯಾ ಆಹಾರ ಅಥವಾ ತರಕಾರಿಗಳು ಪೌಷ್ಟಿಕವಾಗಿ ಇರೋದಿಲ್ಲ ಹಾಗಾಗಿ ನಾವೀಗಾಗಲೇ ರಾಷ್ಟ್ರೀಯ ಪೋಷಣ ಅಭಿಯಾನನ ಕೈಗೆತ್ತಿಕೊಂಡಿದ್ದೀವಿ ಇದರಲ್ಲಿ ಪೋಷಣೆ ಇಲ್ಲದೆ ಇರೋರಿಗೆ ಆಹಾರನ ನೀಡೋದ್ರ ಜೊತೆ ಪೌಷ್ಟಿಕ ಆಹಾರನ ಹೆಚ್ಚಿನ ಪೌಷ್ಟಿಕ ಆಹಾರನ ನೀಡೋದ್ರ ಬಗ್ಗೆ ಖಾತ್ರಿ ಮಾಡ್ಕೊಳ್ಳೋದು ಮತ್ತು ಸಮುದ್ರಕ್ಕೆ ನದಿ ನೀರು ಸೇರೋದ್ರ ಬಗ್ಗೆ ನೀವು ಹೇಳಿದ ಅಂಶನೂ ಮುಖ್ಯ ಆಗಿದೆ ಇಲ್ಲದಿದ್ದರೆ ಉಪ್ಪು ನೀರು ಒಳಗೆ ಬರುತ್ತೆ ಮತ್ತು ಅದ್ ಆದ್ದರಿಂದ ನಾವು ನದಿ ನೀರು ಹರಿಯೋದನ್ನು ಖಚಿತಪಡಿಸ್ಕೋಬೇಕು ಅದು ಬಹಳ ಮುಖ್ಯ ನಾವೊಂದು ಹೊಸ ಘೋಷಣೆ ಮಾಡಿದ್ದೀವಿ ಅವಿರಲ್ಧಾರ ನಿರ್ಮಲ್ಧಾರ ಸ್ವಚ್ಛ ಕಿನಾರ ಇದು ಸ್ವಚ್ಛ ಸಮುದ್ರ ತೀರ ಅಥವಾ ನದಿ ತೀರ ನಿರ್ಮಲ್ಧಾರ ಅಂದರೆ ಶುದ್ಧ ನೀರು ಮತ್ತು ಧಾರ ಅಂದರೆ ನಿರಂತರವಾದ ನೀರಿನ ಪೂರೈಕೆ ವಿಷಯ ಸ್ವಲ್ಪ ಬದಲಾಯಿಸ್ತಿದ್ದೀನಿ ಸಂಕೀರ್ಣ ಘೋಷಣೆಗಳದ್ದು ಸಮಸ್ಯೆನೇ ಸರ್ ದಕ್ಷಿಣ ಭಾರತದಲ್ಲಿರೋ ನಮಗೆ ಒಂದು ಚೂರು ಅರ್ಥ ಆಗಲ್ಲ ಸ್ಥಳೀಯ ಭಾಷೆಗಳಲ್ಲೂ ಇರಬೇಕು ನಮ್ಮಲ್ಲಿ ಅನೇಕ ಭಾಷೆಗಳಿವೆ ಅಂತ ನಂಗೆ ಗೊತ್ತು ನೀವೆಲ್ಲಾರಿಗೂ ಘೋಷಣೆಗಳನ್ನ ಕೊಡಕ್ಕೆ ಸಾಧ್ಯ ಇಲ್ಲ ಆದ್ರೆ ಯಾವ್ದಾದ್ರೂ ರೀತಿಯಲ್ಲಿ ಅದು ನಡಿಬೇಕು ಯಾಕಂದ್ರೆ ದಕ್ಷಿಣ ಭಾಗದ ಜನ ಹೆಚ್ಚಾಗಿ ಹಿಂದಿ ಮಾತಾಡೋರಲ್ಲ ಮತ್ತೆ ಜನರು ಸಾಮಾನ್ಯ ರೈತರಿಗೆ ಈ ಘೋಷಣೆ ಏನು ಅಂತ ಅರ್ಥವಾಗದಿದ್ರೆ ಅವರ ಒಳಗೊಳ್ಳುವಿಕೆ ಇರಲ್ಲ ಮತ್ತವರನ್ನ ಸೇರಿಸಿಕೊಳ್ಳದೆ ಯಾವುದೇ ಯೋಜನೆಗಳು ನಡೆಯಲ್ಲ ಆದ್ರಿಂದ ಅವರಿಗೆ ಅರ್ಥ ಆಗೋ ತರ ಹೇಳೋದು ಬಹಳ ಮುಖ್ಯವಾಗಿದೆ ಹಾಗಾಗಿ ಇವೆಲ್ಲ ಯೋಜನೆಗಳು ಪರಿಸರದ್ದು ಪೋಷಣೆದು ಇವುಗಳ ಬಗ್ಗೆ ಏನೇ ಘೋಷಣೆಗಳು ಬಂದರೂ ಹಿಂದಿಲಿ ಬಂದ ಹಾಗೆ ದಯವಿಟ್ಟು ದಕ್ಷಿಣ ಭಾರತದ ಭಾಷೆಯಲ್ಲೂ ಬರೋ ತರಹ ನೋಡಿ ಯಾಕಂದ್ರೆ ಅವರು ಇದರಿಂದ ಹೊರಗೆ ಉಳಿಯಬಾರದು ಖಂಡಿತ ನಾನು ಆಗಸ್ಟ್ ಹದಿನೈದರಿಂದ ನ್ಯೂ ಇಂಡಿಯಾ ಸಮಾಚಾರ ಅನ್ನು ಪ್ರಾರಂಭಿಸಿದ್ದೀನಿ ಮತ್ತು ನಾವು ಅದನ್ನು ಎಲ್ಲ ಭಾರತೀಯ ಭಾಷೆಗಳಲ್ಲಿ ಮುದ್ರಿಸ್ತಿದ್ದೀವಿ ಪ್ರತಿಯೊಬ್ಬರೂ ತಮ್ಮದೇ ಭಾಷೆಯಲ್ಲಿ ಅದನ್ನು ಪಡೀತಾರೆ ಮತ್ತದು ಅಗತ್ಯ ಕೂಡ ಈಗ ಸರ್ಕಾರಿ ಸುತ್ತೋಲೆಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ಅನುವಾದಿಸಲಾಗುತ್ತೆ ವಿಷಯ ಏನು ಅಂದರೆ ಘೋಷಣೆಗಳನ್ನೂ ಸಹ ಸೂಕ್ತವಾಗಿ ಪ್ರಾದೇಶಿಕ ಭಾಷೆಗೆ ಪರಿವರ್ತಿಸಬೇಕಾಗಿದೆ ನಾನು ನಿಮ್ಮ ಈ ವಿಷಯನ ಪರಿಗಣಿಸ್ತೀನಿ ಇದು ಬಹಳ ಮುಖ್ಯ ಈಗ ಯು ಎನ್ ಸಂಸ್ಥೆಗಳು ಹೇಳ್ತೀವಿ ಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಎಪ್ಪತ್ತು ಪರ್ಸೆಂಟ್ ಮಕ್ಕಳು ರಕ್ತಹೀನತೆ ಇರೋವರು ಅಂತ ಭಾರತೀಯ ಮಹಿಳೆಯರಲ್ಲಿ ಐವತ್ತೈದು ಪರ್ಸೆಂಟ್ಗೆ ರಕ್ತಹೀನತೆ ಇದೆ ಆದ್ರಿಂದ ಒಂದು ರೀತಿಯಲ್ಲಿ ನಮ್ಮ ಮಹಿಳೆಯರು ಮತ್ತು ಮಕ್ಕಳು ಉತ್ತಮವಾಗಿ ಪೋಷಿಸಲ್ಪಟ್ಟಿದ್ದಾರೆ ಅಂತ ಖಚಿತಪಡಿಸಿಕೊಳ್ಳದಿದ್ರೆ ನಾವು ಭವಿಷ್ಯಕ್ಕೆ ಅಭಿವೃದ್ಧಿಯಾಗದೇ ಇರೋ ಪೀಳಿಗೆನ ತಯಾರು ಮಾಡ್ತಾ ಇದ್ದೀವಿ ಅಂತ ಅರ್ಥ ನಮ್ಮಲ್ಲಿರೋ ಏಕೈಕ ಶಕ್ತಿ ನಮ್ಮ ಜನಸಂಖ್ಯೆ ನಾವು ಆರೋಗ್ಯಕರ ಶಕ್ತಿಯುತ ಪ್ರೇರಿತ ಜನಸಂಖ್ಯೆಯನ್ನ ಹೊಂದಿದ್ರೆ ಅದು ಅದ್ಭುತ ಆದ್ರೆ ನಮ್ಮಲ್ಲಿ ದುರ್ಬಲ ಅನಾರೋಗ್ಯದ ಜನಸಂಖ್ಯೆ ಇದ್ರೆ ನಾವೊಂದು ದೊಡ್ಡ ದುರಂತವಾಗ್ತೀವಿ ಹಾಗಾಗಿ ಜಾಗೃತಿ ತರಕ್ಕೆ ಈ ಪೋಷಣೆಯ ಮಾಸ ಬಹಳ ಮುಖ್ಯ ಆದರೆ ಮಣ್ಣನ್ನ ಸಮೃದ್ಧಗೊಳಿಸದೆ ಮಾನವ ಜೀವನನ ಉತ್ಕೃಷ್ಟಗೊಳಿಸಕ್ಕೆ ಯಾವುದೇ ಮಾರ್ಗವಿಲ್ಲ ಜನರು ನನ್ನ ಕೇಳ್ತಾರೆ ಸದ್ಗುರು ಪರಿಸರಕ್ಕೆ ಮೂರು ಮುಖ್ಯ ಅಂಶಗಳು ಯಾವುದು ನಾ ಹೇಳದೆ ಮಣ್ಣು ಮಣ್ಣು ಮತ್ತು ಮಣ್ಣು ಯಾಕಂದ್ರೆ ಈ ಮೂವತ್ತೊಂಬತ್ತು ಇಂಚಿನ ಮೇಲ್ಮಣ್ಣನ್ನ ಚೆನ್ನಾಗಿ ನೋಡಿಕೊಂಡ್ರೆ ಭೂಮಿ ಮೇಲಿನ ಸುಮಾರು ತೊಂಬತ್ತೈದು ಪರ್ಸೆಂಟ್ ನಷ್ಟು ಜೀವೆಗಳು ನಮ್ಮನ್ನು ಸೇರಿಸಿ ಇದ್ರ ಮೇಲೆ ವಾಸಿಸ್ತಿವೆ ಆದ್ದರಿಂದ ಈ ಮಣ್ಣನ ಭಾರತ ಅಂತ ಕರೆಯೋ ಈ ಪವಿತ್ರ ಭೂಮಿಯ ಮಣ್ಣನ್ನ ಕಾಪಾಡ್ಕೋಬೇಕು ನಾವು ಮಣ್ಣಿನ ಸಮೃದ್ಧಿನ ಕಾಪಾಡಿಕೊಂಡ್ರೆ ಈ ರಾಷ್ಟ್ರದ ಭವಿಷ್ಯ ಖಂಡಿತವಾಗೂ ಉತ್ತಮವಾಗಿರುತ್ತೆ ಇದರಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು